ವೈದ್ಯ ಲೋಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ನಮಸ್ಕಾರ ವೀಕ್ಷಕರೇ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಅರ್ಪಿಸ್ತಾ ಇರುವಂತಹ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನ್ ಮಹಿಮಾ ನಾವು ಪ್ರತಿ ಸಲವೂ ಕೂಡ ಹೇಳ್ತಾ ಇರ್ತವೆ ಆರೋಗ್ಯ ಎನ್ನುವಂಥದ್ದು ಎಷ್ಟು ಮುಖ್ಯ ಅಂತ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ನಮ್ಮ ಈವಾಗಿನ ಜೀವನ ಶೈಲಿ ನೀವು ನೋಡ್ತಾ ಇರ್ಬೋದು ಪ್ರತಿಯೊಬ್ಬರಲ್ಲೂ ಕೂಡ ಬೆನ್ನೋ ಸೊಂಟ ನೋವಾಗಿರ್ಬೋದು ಹೊಟ್ಟೆ ನೋವಾಗಿರ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಸಮಸ್ಯೆಗಳನ್ನು ನಾವು ಕಾಣಬಹುದು ಸೊ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಂಜಿತಾ ಎಸ್ ನಾಯ್ಕರು ಇದ್ದಾರೆ ಇವತ್ತು ಇವರು ನಮ್ಗೆ ಸರ್ವಿಕಲ್ ಕ್ಯಾನ್ಸರ್ ಅಂತಂದ್ರೆ ಗರ್ಭಕಂಠದ ಕ್ಯಾನ್ಸರ್ ಅಂತ ಕರಿತವೆ ಸೊ ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಮ್ಗೆ ಇವತ್ತು ನೀಡ್ಲಿಕ್ಕಿದ್ದಾರೆ ಮೊದಲಿಂದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ಮೇಡಮ್ ಏನಿದು ಸರ್ವಿಕಲ್ ಕ್ಯಾನ್ಸರ್ ಗರ್ಭ ಕಂಠದ ಕ್ಯಾನ್ಸರ್ ಅಂತ ಏನ್ ಕರಿತೀವಿ ಈ ಒಂದು ಸಮಸ್ಯೆ ಎನ್ನುವಂಥದ್ದು ಸಾಕಷ್ಟು ಮಹಿಳೆಯರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಮೊದಲಿಂದಾಗಿ ಕೇಳೋದಾದ್ರೆ ಈ ಒಂದು ಸಮಸ್ಯೆ ಹೇಗೆ ಇಂಡಿಯಾಕ್ಕೆ ಬಂತು ಮೇಡಮ್ ಮತ್ತೆ ಈಗ ಪ್ರಮಾಣ ಎಷ್ಟಿದೆ ಈ ಸರ್ವಿಕಲ್ ಕ್ಯಾನ್ಸರ್ ಅಂತ ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳುವಂಥದ್ದು ಪ್ರಮುಖವಾಗಿ ಗರ್ಭಕೋಶದ ಬಾಯಿ ಅದರದ್ದ ಅದರ ಕ್ಯಾನ್ಸರ್ ನಾವು ಸರ್ವೈಕಲ್ ಕ್ಯಾನ್ಸರ್ ಕ್ಯಾನ್ಸರ್ ಆಫ್ ಯೂಟ್ರಾನ್ ಸರ್ವಿಕ್ಸ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ ಅದರಲ್ಲಿ ಇಂಡಿಯಾದಲ್ಲಿ ಮಹಿಳೆಯರಲ್ಲಿ ಬರುವಂಥ ಕ್ಯಾನ್ಸರಲ್ಲಿ ಇದು ಪ್ರಮುಖವಾದ ಕ್ಯಾನ್ಸರ್ ಆಗಿರುತ್ತದೆ ಯಾಕಂತ ಹೇಳಿದರೆ ನಮ್ಮ ದೇಶವು ಡೆವಲಪಿಂಗ್ ಕಂಟ್ರಿ ಆಗಿರುತ್ತದೆ ಇದರಲ್ಲಿ ಲೋವರ್ ಸೋಶಿಯೋ ಇಕನಾಮಿಕ್ ಗ್ರೂಪಲ್ಲಿ ಅಂದರೆ ಲೋವರ್ ಸ್ಟ್ರಾಟ ಎಕನಾಮಿಕಲಿ ಲೋವರ್ ಇದರಲ್ಲಿ ಇರುವಂಥವ್ರಿಗೆ ಇರುವಂತ ಇರುವಂಥ ಜನರು ಜಾಸ್ತಿ ಇರೋದ್ರಿಂದ ಅಂಥವರಲ್ಲಿ ಬರುವಂಥ ಪ್ರಮುಖವಾದ ಕ್ಯಾನ್ಸರ್ ಇದು ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಮಹಿಳೆಯರಲ್ಲಿ ತುಂಬ ಕ್ಯಾನ್ಸರ್ಗಳು ಬರುತ್ತವೆ ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು ಗರ್ಭಕೋಶದಲ್ಲಿ ಪಕ್ಕದಲ್ಲಿ ಇರುವಂತ ಅಂಡಾಶಯದ ಕ್ಯಾನ್ಸರ್ ಒವೇರಿಯಂಟ್ ಟ್ಯೂಮರ್ಸ್ ಅಂತ ನಾವು ಏನು ಹೇಳ್ತೇವೆ ಸೊ ಜನರಲ್ಲಿ ನಾವು ಇದರ ಬಗ್ಗೆ ತಿಳಿವು ಮೂಡಿಸುವುದು ಅತ್ಯಗತ್ಯವಾಗಿದೆ ಓಕೆ ಇವಾಗ ನೀವು ಹೇಳಿದ್ರಿ ಮಹಿಳೆಯರಲ್ಲಿ ಸಾಕಷ್ಟು ಕ್ಯಾನ್ಸರ್ಗಳು ಕಂಡು ಬರ್ತಾ ಇದೆ ಅಂತ ನಾನು ಕೇಳೋದಾದ್ರೆ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ಹಾಗೆ ಗರ್ಭಕಂಠದ ಕ್ಯಾನ್ಸರ್ ಆಗಿರ್ಬೋದು ಸೊ ಈ ಒಂದು ಕ್ಯಾನ್ಸರ್ ಬಂದಾಗ ನಮಗೆ ಅದರ ಒಂದು ಲಕ್ಷಣಗಳು ಯಾವ ರೀತಿಯಲ್ಲಿ ಕಾಣಿಸ್ತದೆ ಮೇಡಮ್ ಓಕೆ ಗರ್ಭ ಕಂಠ ಅಂತ ನಾವೇನು ಹೇಳ್ತೇವೆ ಅದರ ಕೆಲಸ ಏನು ಅಂತ ಹೇಳಿದರೆ ಗರ್ಭಕೋಶದಿಂದ ಬರುವಂಥ ಮಗುವಾಗಲಿ ಆ ಬರುವಂಥ ದಾರಿಯಲ್ಲಿ ಅದು ಇದೆ ನಾವೀಗ ಫಸ್ಟ್ ಒಂದು ಲೇಡಿ ನಮ್ಮ ಹತ್ರ ಪರೀಕ್ಷೆಗೆ ಬರುವಾಗ ನೋಡುವಂಥದ್ದು ನಮ್ಮ ಕಣ್ಣಿಗೆ ಕಾಣುವಂಥದ್ದು ಇದು ಗರ್ಭಕೋಶದಲ್ಲಿ ನಮಗೆ ಕಣ್ಣಿಗೆ ಕಾಣುವಂಥ ಭಾಗ ಅಂತ ಹೇಳಿದರೆ ಗರ್ಭಕಂಠ ಅಥವಾ ಸರ್ವಿಕ್ಸ್ ಅಂತ ನಾವು ಹೇಳ್ತೇವೆ ಸೊ ಅದು ಒಂದು ದಾರಿಯ ಹಾಗೆ ಅದರಿಂದ ಮಗು ಹೊರಗಡೆ ಬರ್ತದೆ ಅದರಿಂದ ಹೊರಗಡೆ ಇರುವ ಇನ್ಫೆಕ್ಷನ್ ಎಲ್ಲ ಒಳಗಡೆ ಹೋಗುವ ಸಾಧ್ಯತೆ ಕೂಡ ಇದೆ ಸೊ ಅದು ಒಂಥರ ಪ್ರೊಟೆಕ್ಟಿವ್ ಲೇಯರ್ಸ ಇದೆ ಅದರಲ್ಲಿ ಇನ್ಫೆಕ್ಷನ್ ಎಲ್ಲ ಗರ್ಭಕೋಶ ಮೇನ್ ಇದಕ್ಕೆ ಹೋಗದಿದ್ದಾಗೆ ಅದರಲ್ಲಿ ಒಂದು ಪದರದ ಎಪಿ ಎಪಿಥೀಲಿಯಮ್ ಅಂತ ನಾವು ಏನು ಹೇಳ್ತೇವೆ ಅದಿದೆ ಸೊ ಇದರ ಕ್ಯಾನ್ಸರ್ ಅಂತ ಹೇಳುವಾಗ ಫಸ್ಟ್ ಸ್ಟೇಜಲ್ಲಿ ಏನು ಬರ್ತದೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇದ್ರ ಇನ್ಫೆಕ್ಷನ್ ಬರ್ತದೆ ಸೊ ಇನ್ಫೆಕ್ಷನ್ ಅಂತ ಬರುವಾಗ ಲಕ್ಷಣಗಳಲ್ಲಿ ಫಸ್ಟ್ ಮುಟ್ಟಲ್ಲದ ಟೈಮಲ್ಲಿ ಮುಟ್ಟಿ ಮಧ್ಯದಲ್ಲಿ ಈಗ ಇಪ್ಪತ್ತು ಎಂಟು ಮೂವತ್ತು ದಿನದಲ್ಲಿ ತಿಂಗಳಿಗೆ ಒಂದು ಮುಟ್ಟು ಬರ್ತದೆ ಆದ್ರೆ ಮಧ್ಯದಲ್ಲಿ ಒಂಚೂರು ಮುಟ್ಟಿನ ಮಿಶ್ರಿತ ಮುಟ್ಟಿನೊಟ್ಟಿಗೆ ಮಿಶ್ರಿತ ವಾಸನೆಯ ದ್ರವ್ಯ ರೂಪದ ಬಿಳಿ ಮುಟ್ಟು ಹೋಗ್ಲಿಕ್ಕೆ ಶುರು ಆಗ್ತದೆ ಮತ್ತೆ ಬಿಳಿ ಮುಟ್ಟು ಅಂತ ನಮ್ಮ ಒಪಿಡಿಗೆ ತುಂಬಾ ಜನ ಬರ್ತಾರೆ ರಿಕರೆಂಟ್ ವಜನೈಟಿಸ್ ಅಂತ ಒಂದು ಅಂದರೆ ಗಿ ಗಡಿಗಡಿ ಒಂದು ತಿಂಗಳಿದು ಇನ್ಫೆಕ್ಷನ್ ಆದ ಬಿಳಿ ಮುಟ್ಟು ಆದಮೇಲೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮುಗಿಯುವಷ್ಟರಲ್ಲಿ ಇನ್ನೊಂದು ಜೋರಾಗುವುದು ಅದು ಕೆಳ ಹೊಟ್ಟೆ ನೋವು ಬರುವುದು ಗಂಡ ಗಂಡನೊಟ್ಟಿಗೆ ಸಂಬಂಧ ಮಾಡುವಾಗ ಬ್ಲೀಡಿಂಗ್ ಹೋಗುದು ಅತಿರೇಕ ವಾಸನೆಯುಕ್ತ ರಕ್ತ ಮಿಶ್ರಿತ ಡಿಸ್ಚಾರ್ಜ್ ಬರ್ತದೆ ಮತ್ತೆ ಇನ್ನೊಂದು ಮುಟ್ಟು ನಿಲ್ತದೆ ಒಂದು ವರ್ಷ ಮುಟ್ಟು ನಿಂತ ಮೇಲೆ ಮೆನಪಾಸ್ ಅಂತ ನಾವು ಹೇಳ್ತೇವೆ ಮುಟ್ಟು ನಿಂತ ಮೇಲೆ ಒಮ್ಮೆಲೆ ಬ್ಲೀಡಿಂಗ್ ಬ್ಲೀಡಿಂಗ್ ಅಂತ ಹೇಳುವಂಥದ್ದು ಒಳ್ಳೆಯ ಕೆಂಪಿನ ರಕ್ತ ಅಲ್ಲ ಒಂಥರ ಬಿಳಿ ಮಿಶ್ರಿತ ಕೆಂಪು ರೇಸಿ ಥರ ಬರ್ತದೆ ಅಂತ ಕೆಲವರು ಬರ್ತಾರೆ ಸ್ಮೆಲ್ ಬರ್ತಾ ಇದೆ ಮೇಡಮ್ ಅಂತ ಬರ್ತಾರೆ ಸೊ ಇದೆಲ್ಲ ಗರ್ಭಕಂಠದ ಕ್ಯಾನ್ಸರಿನ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬರುವಂಥ ಲಕ್ಷಣಗಳು ಇದನ್ನು ನಾವು ನೆಗ್ಲೆಕ್ಟ್ ಮಾಡಿದರೆ ಅದು ಪೂರ್ಣ ರೂಪದ ಕ್ಯಾನ್ಸರ್ ಆಗಿ ಮಾರ್ಪಟ್ಟು ಬಿಡ್ತದೆ ಆ ಲೆವೆಲ್ಗೆ ಹೋದ ನಂತರ ಅದು ಆ ಗರ್ಭಕೋಶದಿಂದ ಗರ್ಭಕಂಠದಿಂದ ಗರ್ಭಕೋಶಕ್ಕೆ ಹರಡ್ತದೆ ಆವಾಗ ಹೊಟ್ಟೆ ನೋವೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎದುರಿಗೆ ಗರ್ಭಕೋಶದ ಎದುರಿಗೆ ಮೂತ್ರಕೋಶ ಇದೆ ಅಲ್ಲಿಗೆ ಸ್ಪ್ರೆಡ್ ಹೋದ ಮೇಲೆ ಮೂತ್ರದಲ್ಲಿ ಕೆಂಪು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮೂತ್ರ ತಡ್ದಾಗೆ ಹೋಗುದು ಕರೆಕ್ಟಾಗಿ ಮೂತ್ರ ಹೋಗ್ತಾ ಇಲ್ಲ ಅಂದರೆ ಅದು ಕ್ಯಾನ್ಸರ್ ಅಲ್ಲಿಗೆ ಸ್ಪ್ರೆಡ್ ಆಗಿಬಿಟ್ಟಿದೆ ಸೊ ಅದು ಫೋರ್ ಸ್ಟೇಜ್ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಮೂತ್ರದಲ್ಲಿ ಕೆಂಪಿನಾಗೆ ಹೋಗುದು ಮೋಷನ್ ತಡ್ದಾಗೆ ಆಗುದು ಅದಂದ್ರೆ ಹಿಂದಿನ ಭಾಗಕ್ಕೆ ಹರಡ ಹರಡಿ ಹೋಗಿರ್ತದೆ ಸೊ ಇದೆಲ್ಲ ಲಾಸ್ಟ್ ಸ್ಟೇಜಲ್ಲಿ ಬರುವಂಥ ಲಕ್ಷಣಗಳು ಸೊ ಫಸ್ಟಿನ ಸ್ಟೇಜಲ್ಲಿ ಯಾವಾಗ ನಮಗೆ ಬಿಳಿ ಮುಟ್ಟು ಏನೋ ಇದೆ ಅಥವಾ ಮುಟ್ಟಲ್ಲದ ಟೈಮಲ್ಲಿ ಯಾವಾಗ ನಮಗೆ ಮುಟ್ಟು ಬಂದಿದೆ ಆವಾಗ ತಕ್ಷಣವಾಗಿ ಅವರು ಸ್ತ್ರೀರೋಗ ತಜ್ಞರಲ್ಲಿ ಹೋಗಿ ಪರೀಕ್ಷೆ ಮಾಡಿಸಿದರೆ ಇದನ್ನ ಜಡದಿಂದಲೇ ನಾವು ನಿರ್ಮೂಲನೆ ಮಾಡಬಹುದು ಇಟ್ ಇಸ್ ಒನ್ ಆಫ್ ದ ಪ್ರಿವೆಂಟೆಬಲ್ ಕ್ಯಾನ್ಸರ್ಸ್ ಅಂತ ನಾವು ಹೇಳ್ಬಹುದು ಹಾಗೆ ಇನ್ನೊಂದು ಕೇಳ್ಬೇಕು ಈ ಒಂದು ಸಮಸ್ಯೆ ಏನಂತೂ ಯಾ ಒಂದು ಯಾವ ಏಜಿನಿಂದ ಪ್ರಾರಂಭವಾಗ್ತದೆ ಯಾಕಂತಂದ್ರೆ ಇನ್ ಕೇಸ್ ಎಲ್ಲಾದ್ರೂ ವೃತ್ತಿಮತ್ತಿ ಆಗ್ಲಿಕ್ಕಿಂತ ಮುಂಚೆ ಏನಾದ್ರೂ ಈ ಒಂದು ಸಮಸ್ಯೆ ಬರುತ್ತಾ ಅಥವಾ ಹೇಗೆ ಇಲ್ಲ ಇದು ಯೂಶಲಿ ಬರುವಂತದ್ದು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ನಾವು ಹೇಳ್ತೇವೆ ಯೂಶಲಿ ಯಾವಾಗ ಇವರು ಫಸ್ಟ್ ಸೆಕ್ಷಲ್ ಕಾಂಟ್ಯಾಕ್ಟ್ ಅನ್ನ ಮಾಡ್ತಾರೆ ಆ ಸಮಯದಲ್ಲಿ ಈ ನಾನು ಹೇಳಿದ್ದೇನೆ ಗರ್ಭಕೋಶ ಮತ್ತೆ ಗರ್ಭಕಂಠದ ಮಧ್ಯ ಒಂದು ಪದರದ ತರ ಇರ್ತದೆ ಅದು ಪ್ರೊಟೆಕ್ಟಿವ್ ಲೇಯರ್ ಅಂತ ಅದು ಮೆಲ್ಲ ಫಸ್ಟ್ ಕಾಂಟ್ಯಾಕ್ಟ್ ಆದ ತಕ್ಷಣ ಅದು ಶೆಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಶೆಡ್ ಆಗುವಾಗ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅದಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಒಂದು ಚಾನ್ಸ್ ಸಿಗ್ತದೆ ಸೊ ಎಲ್ಲರಲ್ಲಿ ಸಹ ನಾವು ನೋಡುವಾಗ ಹ್ಯೂಮನ್ ಪ್ಯಾಪಿಲೊಮಾ ವೈರಸ್ ಉಂಟು ಆದರೆ ಕೆಲವು ಜನರಲ್ಲಿ ಮಾತ್ರ ಇದು ಪೂರ್ಣ ರೂಪವಾಗಿ ಕ್ಯಾನ್ಸರಿಗೆ ಮಾರ್ಪಡುವ ಸಾಧ್ಯತೆ ಇದೆ ಸೊ ಯೂಶ್ವಲಿ ನಾವು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಯೂಶ್ವಲಿ ಥರ್ಟಿ ಟು ಮೇ ಬಿ ಫಾರ್ಟಿ ಫೈವ್ ಫಿಫ್ಟಿ ಹಾಗೆ ಬರುವಂಥ ಕ್ಯಾನ್ಸರ್ ಇದು ಮತ್ತು ಋತುಮತಿಯಾದ ಮೇಲೆಯೇ ಹೆಚ್ಚಾಗಿ ಬರ್ತದೆ ಸೊ ಋತುಮತಿ ಆಗುವ ಮುಂಚೆ ಬರುವುದು ತುಂಬ ರೇರ್ ಬರುದಿಲ್ಲ ಅಂತ ಅಲ್ಲ ಬರುದು ತುಂಬ ರೇರ್ ಅಂತ ನಾನ್ ಇವಾಗ ಇದಕ್ಕೆ ಮೇನ್ ಕಾರಣಗಳೇನು ಅಂತ ಓಕೆ ಇದರ ಕಾರಣ ನಾವು ಹುಡುಕಿಕೊಂಡು ಹೋಗುವಾಗ ರಿಸ್ಕ್ ಫ್ಯಾಕ್ಟರ್ಸನ್ನು ನಾವು ಹುಡುಕಿಕೊಂಡು ಹೋಗುವಾಗ ಹ್ಯೂಮನ್ ಪ್ಯಾಪಲೊಮಾ ವೈರಸ್ ನಾನು ಆಲ್ರೆಡಿ ಹೇಳಿದ್ದೇನೆ ಇದರ ಮಾರ್ಪಡ್ ಇದು ಮಾಡ್ತದೆ ಗರ್ಭ ಕಂಠದ ಮೇಲೆ ಫಸ್ಟಿಗೆ ಅಟ್ಯಾಕ್ ಮಾಡ್ತದೆ ಅಲ್ಲಿದ್ದ ಪ್ರೊಟೆಕ್ಟಿವ್ ಲೇಯರ್ ಹೋಗುವಂಥ ಸನ್ನಿವೇಶದಲ್ಲಿ ಯಾವ ಯಾವ ಸನ್ನಿವೇಶದಲ್ಲಿ ಈ ಪ್ರೊಟೆಕ್ಟಿವ್ ಗರ್ಭಕಂಠದ ಪ್ರೊಟೆಕ್ಟಿವ್ ಪದರ ಹೋಗ್ತದೆ ಅಂತ ಹೇಳಿದ್ರೆ ಅರ್ಲಿ ಏಜ್ ಆಫ್ ಮೆನಾರ್ಕೆ ಅಂದರೆ ಅಂದ್ರೆ ಬೇಗ ಮುಟ್ಟಾಗುವಂಥದ್ದು ಅರ್ಲಿ ಏಜ್ ಆಫ್ ಫಸ್ಟ್ ಸೆಕ್ಷಲ್ ಕಾಂಟ್ಯಾಕ್ಟ್ ಬೇಗ ಮ್ಯಾರೇಜ್ ಮಾಡಿ ಬಿಡ್ತಾರೆ ಅವಾಗ ಫಸ್ಟ್ ಕಾಂಟ್ಯಾಕ್ಟ್ ಬೇಗ ಆಗಿಬಿಡ್ತದೆ ಮತ್ತೆ ರಿಕರೆಂಟ್ ಪ್ರೆಗ್ನೆನ್ಸೀಸ್ ಅಂದರೆ ಒಂದು ಗರ್ಭಿಣಿ ಆಗ್ತಾರೆ ಪುನಃ ಒಂದು ವರ್ಷದೊಳಗೆ ಇನ್ನೊಂದು ಹೆರಿಗೆ ಆಗ್ತಾರೆ ರಿಕರೆಂಟ್ ಹೆರಿಗೆ ಅಂದರೆ ಗ್ಯಾಪ್ ಇಲ್ಲದೆ ತುಂಬ ಮಲ್ಟಿಪಲ್ ಹೆರಿಗೆ ಆಗುವಂಥದ್ದು ಮತ್ತೆ ಬೇಗ ಪ್ರೆಗ್ನೆಂಟ್ ಆಗುವಂಥದ್ದು ಬೇಗನೆ ಹೆರಿಗೆ ಆದಾಗ ಹೆರಿಗೆ ಸಮಯದಲ್ಲಿ ಅಲ್ಲಿ ಈ ವೈರಸ್ಸಿಗೆ ಅಟ್ಯಾಕ್ ಮಾಡುವ ಸಾಧ್ಯತೆ ಇದೆ ಮತ್ತು ಇನ್ನೊಂದು ಏನಂತ ಹೇಳಿದರೆ ಲೋ ಇಮ್ಯುನಿಟಿ ಇರುವವಂಥವ್ರು ಈಗ ಸಾಮಾನ್ಯವಾಗಿ ಎಚ್ ಐ ವಿ ಕಾಯಿಲೆ ಅಂದರೆ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ನಾನು ಆಲ್ರೆಡಿ ಹೇಳಿದ್ದೇನೆ ಎಲ್ಲರ ಬಾಡಿಯಲ್ಲೂ ಹ್ಯೂಮನ್ ಪ್ಯಾಪಲೊಮಾ ವೈರಸ್ ಸ್ವಲ್ಪ ರೀತಿಯಲ್ಲಿ ಬರುವ ಚಾನ್ಸ್ ಇದೆ ಬಟ್ ಇಮ್ಯುನಿಟಿ ಪವರ್ ಲೋ ಇದ್ದವರಿಗೆ ಇದು ಪೂರ್ಣ ರೂಪವಾಗಿ ಕ್ಯಾನ್ಸರಿಗೆ ಮಾರ್ಪಡಲ್ಲು ಯಾಕಂದರೆ ಅವರ ಬಾಡಿಯಲ್ಲಿ ಅದನ್ನು ಫೈಟ್ ಮಾಡಲಿಕ್ಕೆ ಡಿಫೆನ್ಸಿವ್ ಮೆಕ್ಯಾನಿಸಮ್ ಇಲ್ಲ ಸೊ ಆವಾಗ ಏನಾಗ್ತದೆ ಅಂತ ಹೇಳಿದರೆ ಇದು ಅಲ್ಸರಿಂದ ಹೋಗಿ ಕ್ಯಾನ್ಸರಿಗೆ ಸೊ ಎಚ್ ಐ ಎಚ್ ಐ ವಿ ಇನ್ಫೆಕ್ಷನ್ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಬೇರೆ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ನಾವು ಹೇಳ್ತೇವೆ ಅಂದರೆ ಕಾಂಟ್ಯಾಕ್ಟಿನ ಮೂಲಕ ಹರಡುವಂಥ ರೋಗಗಳು ಯಾವುದಿದೆ ಕ್ಲಮೈಡಿಯಾ ಇನ್ಫೆಕ್ಷನ್ಸ್ ಅಂತ ನಾವೇನು ಹೇಳ್ತೇವೆ ಆ ಎಲ್ಲರ ಒಟ್ಟಿಗೆ ಇದು ಕ್ಯಾನ್ಸರ್ ಸಹ ಬರುವ ಸಾಧ್ಯತೆ ಇದೆ ಮತ್ತು ಲೋ ಸೋಷಿಯೋ ಇಕನಾಮಿಕಲ್ ನೋ ಲೋ ನ್ಯೂಟ್ರಿಷನ್ ಅಂತ ಹೇಳಿದರೆ ಅವರು ಪ್ರೆಗ್ನೆಂಟ್ ಟೈಮಲ್ಲಿ ಕರೆಕ್ಟ್ ಆಹಾರ ತಿನ್ನುವುದಿಲ್ಲ ಹೆರಿಗೆ ಟೈಮಲ್ಲಿ ಕರೆಕ್ಟ್ ನ್ಯೂಟ್ರಿಷಸ್ ಫುಡ್ ತಿನ್ನುವುದಿಲ್ಲ ಆ ಕಾರಣದಿಂದ ಅವರು ನ್ಯೂಟ್ರಿಷ್ನಲ್ಲಿ ಲೋ ಆಗಿರ್ತಾರೆ ಮತ್ತು ಲೋ ಸ್ಯಾನಿಟೇಷನ್ ಫೆಸಿಲಿಟೀಸ್ ಅಂತ ಹೇಳಿದರೆ ಮುಟ್ಟಿನ ಟೈಮಲ್ಲಿ ಬಟ್ಟೆ ಯೂಸ್ ಮಾಡೋದು ಆ ಬಟ್ಟೆ ಯೂಸ್ ಮಾಡಿ ಅದನ್ನು ಕರೆಕ್ಟಾಗಿ ಕ್ಲೀನ್ ಮಾಡದೆ ಅದನ್ನೇ ಪುನಃ ಯೂಸ್ ಮಾಡ್ತಾ ಹೋದಾಗ ಅಲ್ಲಿ ವಜೈನಲ್ ಇನ್ಫೆಕ್ಷನ್ ಆಗ್ತದೆ ವಜೈನಲ್ ಇನ್ಫೆಕ್ಷನ್ ಆದ ನೆಕ್ಸ್ಟ್ ಸ್ಟೇಜಲ್ಲಿ ಸರ್ವಿಕ್ಸಲ್ಲಿ ಇನ್ಫೆಕ್ಷನ್ ಆಗ್ತದೆ ಸರ್ವಿಸೈಟಿಸ್ ಅಂತ ನಾವು ಹೇಳ್ತೇವೆ ಅದಾದ ನೆಕ್ಸ್ಟ್ ಸ್ಟೇಜಿಗೆ ಏನು ಆ ಆ ಸ್ಟೇಜಲ್ಲಿ ಅದನ್ನು ತಡೀದೇ ಇದ್ದರೆ ಮುಂದುವರೆದು ಅದು ಫುಲ್ ಬ್ಲೌನ್ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳುವಂಥದ್ದು ಸ್ಮೋಕಿಂಗ್ ಲೇಡೀಸಲ್ಲಿ ಸ್ಮೋಕಿಂಗ್ ಮಾಡಿದ ತಕ್ಷಣವು ಇಮ್ಯುನಿಟಿ ಆಗಲಿ ಆ ಹ್ಯೂ ಹ್ಯುಮನ್ ವೈರಸ್ ಅನ್ನ ನಾವು ತಡೆ ಹಿಡಿಯುವ ಪವರ್ ಕಡಿಮೆ ಆಗ್ತಾ ಬರ್ತದೆ ಸೊ ಸ್ಮೋಕಿಂಗ್ ಮತ್ತೆ ಲಾಂಗ್ ಟರ್ಮ್ ಯೂಸ್ ಆಫ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂದ್ರೆ ಮಕ್ಕಳಾಗದಿದ್ದಾಗೆ ಬೇಗನೆ ಮದ್ದು ತೆಕೊಳ್ಳಿಕ್ಕೆ ಚಾಲ್ ಮಾಡ್ತಾರೆ ಮತ್ತೆ ಎಷ್ಟೋ ವರ್ಷಗಳ ಕಾಲ ತಕೊಳ್ತಾ ಹೋಗ್ತಾರೆ ಅಂಥವರಲ್ಲಿ ಸಹ ಈ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಅಂತ ಹೇಳ್ತಾರೆ ಮತ್ತೆ ಮಲ್ಟಿಪಲ್ ಸೆಕ್ಷಲ್ ಪಾರ್ಟ್ನರ್ಸ್ ಅಂದರೆ ಹೈರಿಸ್ಕ್ ವುಮನಲ್ಲಿ ಮಲ್ಟಿಪಲ್ ಸೆಕ್ಷಲ್ ಪಾರ್ಟ್ನರ್ಸ್ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಅಂಥ ಪಾರ್ಟ್ನರ್ ಒಂದು ಸರ್ವೈಕಲ್ ಕ್ಯಾನ್ಸರ್ ಇರುವ ಮಹಿಳೆಯೊಟ್ಟಿಗೆ ಸಂಬಂಧ ಮಾಡಿ ಕ್ಯಾನ್ಸರ್ ಇಲ್ಲದ ಮಹಿಳೆಯೊಟ್ಟಿಗೆ ಸಂಬಂಧ ಮಾಡಿದಾಗ ಬರುವಂಥ ಸ್ಪ್ರೆಡ್ ಆಗುವ ಚಾನ್ಸ್ ಇದೆ ಮತ್ತೆ ಬೇರೆ ಈಗ ಮಲ್ಟಿಪಲ್ ಸೆಕ್ಷಲ್ ಪಾರ್ಟ್ನರ್ಸ್ ಇರುವಾಗ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಂತ ಏನು ಮಾಡ್ತಾರೆ ಆವಾಗ ಎಚ್ ಐ ವಿ ಒಟ್ಟಿಗೆ ಹೆಪಟೈಟಿಸ್ ಬಿ ಒಟ್ಟಿಗೆ ಇದು ಸಹ ಹರಡುವ ಸಾಧ್ಯತೆ ಇದೆ ಮತ್ತೆ ಅಂಥ ಮಹಿಳೆಯರಲ್ಲಿ ಇಮ್ಯುನಿಟಿ ಪವರ್ಸ್ ಲೋ ಇರ್ತದೆ ಸೊ ಅವರಿಗೆ ಫುಲ್ ಬ್ಲೋನ್ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಸೊ ಇದೆಲ್ಲ ಕಾರಣದಿಂದ ಬಟ್ಟೆ ಯೂಸ್ ಮಾಡೋದ್ರಿಂದ ಅಂದ್ರೆ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಳ್ದೆ ಅಂದ್ರೆ ಈ ಒಂದು ಕಾರಣದಿಂದ ಬರ್ತದೆ ಅಂತ ಹೇಳಿದ್ರೆ ಅಲ್ವಾ ಅಂದ್ರೆ ಇವಾಗ ಪ್ಯಾಡ್ಸ್ ಯೂಸ್ ಮಾಡೋದ್ರಿಂದ ಕೂಡ ಬರುತ್ತೆ ಅಂತ ಹೇಳ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಬಟ್ಟೆ ಆಗ್ಲಿ ಪ್ಯಾಡ್ ಆಗ್ಲಿ ನಾವು ಯೂಸ್ ಮಾಡುವಂತದ್ದು ಆ ಏರಿಯಾ ತುಂಬಾ ಸೆನ್ಸಿಟಿವ್ ಸೊ ಅದನ್ನ ನಾವು ಅದರಲ್ಲಿ ನಾವು ನಾವೇನು ಹೇಳ್ತೇವೆ ಪ್ಯಾಡ್ ಯೂಸ್ ಮಾಡಿದಾಗ ಒನ್ಸ್ ಇನ್ ತ್ರೀ ಟು ಫೋರ್ ಅವರ್ಸ್ ಅದನ್ನ ಅದು ಒದ್ದೆ ಆಗಲಿ ಆಗದೆ ಇರಲಿ ಚೇಂಜ್ ಮಾಡ್ತಾ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಬಟ್ಟೆಯು ಹಾಗೆ ಬಟ್ಟೆ ನೀವು ಕ್ಲೀನ್ ಇಟ್ಟುಕೊಂಡ್ರೆ ಅದನ್ನ ಕರೆಕ್ಟ್ ಡ್ರೈ ಮಾಡಿಕೊಂಡು ಇನ್ಫೆಕ್ಷನ್ ಇಲ್ಲದೆ ನೀವು ಯೂಸ್ ಮಾಡಿಕೊಂಡ್ರು ಬಟ್ಟೆಯು ಹಾಗೂ ಪ್ಯಾಡು ಎರಡೂ ಒಂದೇ ಬಟ್ ಹೌ ಯು ಯೂಸ್ ಇಟ್ ಅಂಡ್ ಹೌ ಆರ್ ಯುವರ್ ಸ್ಯಾನಿಟರಿ ಹ್ಯಾಬಿಟ್ಸ್ ಅಂತ ಬರ್ತದೆ ನೀವು ಅದನ್ನೇ ದಿನಪೂರ್ತಿ ಅದನ್ನೇ ಇಟ್ಟುಕೊಂಡು ಅಲ್ಲಿ ನಾವು ಬೇರೆ ಇನ್ಫೆಕ್ಷನ್ಗೆ ದಾರಿ ಮಾಡಿ ಕೊಟ್ಟಾಗೆ ಆಗ್ತದೆ ಸೊ ನಾವು ಕ್ಲಮೈಡಿಯಾ ಇನ್ಫೆಕ್ಷನ್ಸ್ ಹೇಳ್ತೇವೆ ವಜನಲ್ ಇನ್ಫೆಕ್ಷನ್ಸ್ ಇರುವಾಗ ಅಲ್ಲಿದು ಪದರಕ್ಕೆ ಹಾನಿಯಾದ ತಕ್ಷಣ ಈ ಆಕ್ಟಿವ್ ಈ ವೈರಸ್ ಆಕ್ಟಿವ್ ಆಕ್ಟಿವ್ ಆಗಲಿಕ್ಕೆ ನಾವು ಒಂದು ದಾರಿ ಮಾಡಿ ಕೊಟ್ಟಾಗೆ ಆಗ್ತದೆ ಸೊ ಆ ಇವಾಗ ಕೇಳೋದಾದ್ರೆ ಇಂಡಿಯಾದಲ್ಲಿ ಪ್ರೆಸೆಂಟ್ ಆಗಿ ಸರ್ವಿಕಲ್ ಕ್ಯಾನ್ಸರ್ ಪೇಷಂಟ್ಗಳ ಸಂಖ್ಯೆ ಹೇಗಿದೆ ಮೇಡಮ್ ಆ ಯುಶ್ವಲಿ ನಾವು ಹೇಳುವಂತಹದ್ದು ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ಮಹಿಳೆಯರಲ್ಲಿ ಬರುವಂತದ್ದು ನೆಕ್ಸ್ಟ್ ಸ್ಪಾಟಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಇದೆ ಅಂದ್ರೆ ಸೆಕೆಂಡ್ ಸ್ಪಾಟಲ್ಲಿ ಇದೆ ಆ ಈಗ ನಮ್ಮಲ್ಲಿ ಆ ಇರುವಂತಹ ಅವೇರ್ನೆಸ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ನಾವು ಮಾಡ್ತಾ ಇದ್ದೇವೆ ಹಾಗೂ ಅರ್ಲಿ ಡಯಾಗ್ನೋಸಿಸ್ ಗೆ ತುಂಬಾ ನಮ್ಮಲ್ಲಿ ಈಗ ಸೌಲಭ್ಯಗಳಿವೆ ಮುಂಚಿನ ಹಾಗೆ ಅಲ್ಲ ಈ ಕ್ಯಾನ್ಸರ್ ಫಸ್ಟ್ ಎರಡು ಸ್ಟೇಜ್ ಒಳಗೆ ನಾವು ಡಯಾಗ್ನೋಸ್ ಮಾಡಿದ್ರೆ ಅದಕ್ಕೆ ತ್ವರಿತವಾಗಿ ನಾವು ಅದಕ್ಕೆ ಮದ್ದು ತಕೊಂಡ್ರೆ ಅಲ್ಲಿಗೆ ಅದು ಮತ್ತೆ ಬಿಫೋರ್ ಇಟ್ ಟರ್ನ್ಸ್ ಟು ಕ್ಯಾನ್ಸರ್ ಇನ್ಫೆಕ್ಷನ್ ಹ್ಯೂಮನ್ ಪ್ಯಾಪಲೊಮಾ ಇನ್ಫೆಕ್ಷನ್ ಇಂದ ಕ್ಯಾನ್ಸರ್ ಗೆ ಹರಡುವಷ್ಟರಲ್ಲೇ ನಾವು ಅದಕ್ಕೆ ನಿರ್ಮೂಲನೆ ಮಾಡಿದ್ರೆ ಅದು ಕ್ಯಾನ್ಸರ್ ಆಗಿಯೇ ಮಾರ್ಪಡಲಿಕ್ಕೂ ಮಾರ್ಪಡದೆ ಇರ್ಲಿಕ್ಕೂ ನಮ್ಮಲ್ಲಿ ಸೌಲಭ್ಯಗಳು ಇದೆ ಸೊ ಹಾಗಾಗಿ ಅದರ ಸಂಖ್ಯೆಯು ಕಡಿಮೆ ಆಗ್ತಾ ಇದೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು ಆ ಮತ್ತೆ ಇವಾಗ ಸರ್ವಿಕಲ್ ಕ್ಯಾನ್ಸರ್ ನೀವು ಹೇಗೆ ಕಂಡು ಹಿಡಿತೀರಾ ಮೇಡಮ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳುವಂತದ್ದು ಭಯಪಡುವ ವಿಷಯ ಅಲ್ಲ ಎಲ್ಲಾ ನಮ್ಮ ಆದರ್ಶ ಆಸ್ಪತ್ರೆಯಲ್ಲಿ ಇದಕ್ಕೆ ಎಲ್ಲ ಮಹಿಳೆಯರಿಗೆ ಬರುವಂಥ ಹೆಲ್ತ್ ಚೆಕ್ಅಪ್ ಅಲ್ಲಿ ನಾವು ಒಂದು ಪ್ಯಾಪ್ಸ್ಮಿಯರ್ ಅಂತ ಟೆಸ್ಟನ್ನು ಅಗತ್ಯವಾಗಿ ಮಾಡ್ತಾ ಇದ್ದೇವೆ ಸೊ ಪ್ಯಾಪ್ಸ್ಮಿಯರ್ ಅಂತ ಹೇಳುವಂಥದ್ದು ಮತ್ತು ಅಲ್ಟ್ರಾಸೌಂಡ್ ಮಾಡ್ತೇವೆ ನಾವು ಎಬ್ಡಮಿನ್ ಅನ್ ಪೆಲ್ವಿಸ್ ಪ್ರತಿಯೊಂದು ಮಹಿಳೆಯು ಅವರು ರಿಪ್ರೊಡಕ್ಟಿವ್ ಏಜ್ ಗ್ರೂಪಿಗೆ ಅಂದರೆ ಮ್ಯಾರೇಜ್ ಆಗಿ ಒಂದು ಮಗು ಎಲ್ಲ ಆಗುವಾಗ ಹೇಳ್ತಾರೆ ಒನ್ಸ್ ಇನ್ ತ್ರೀ ಇಯರ್ಸ್ ಆದರೂ ಪ್ಯಾಪ್ಸ್ಮಿಯರ್ ಎಬ್ನಾರ್ಮಲ್ ಇದ್ರೆ ಎವ್ರಿ ಇಯರ್ ಮಾಡೋದು ಒಳ್ಳೇದು ಬ್ಯಾಪ್ಸ್ಮಿಯರ್ ಅಂತ ಹೇಳುವಂಥದ್ದು ಫಸ್ಟ್ ಸ್ಟೇಜ್ ನಾವು ಟೆಸ್ಟ್ ಮಾಡುದು ಎಲ್ಲರಿಗೆ ಮತ್ತೆ ಅಲ್ಟ್ರಾಸೌಂಡ್ ಮಾಡ್ತೇವೆ ಇದು ಎರಡರಲ್ಲೂ ಡೌಟ್ ಬಂದಾಗ ನೆಕ್ಸ್ಟಿಗೆ ಹೋಗ್ತೇವೆ ನಾವು ಏನೆಲ್ಲ ಮಾಡ್ತೇವೆ ಅಂತ ಹೇಳಿದ್ರೆ ಗರ್ಭಕೋಶದ ಬಾಯಿಯಲ್ಲಿ ಒಂದು ನಮಗೆ ಡೌಟ್ ಇದೆ ಇಲ್ಲಿ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಫಸ್ಟ್ ಸ್ಟೇಜಲ್ಲಿ ಅಲ್ಲಿ ಒಂದು ಹುಣ್ಣು ಕಾಣ್ತದೆ ಬಿಳಿಮುಟ್ಟ ಅಂತ ಬರ್ತಾರೆ ಪೇಶೆಂಟ್ ಹುಣ್ಣು ಕಾಣ್ತದೆ ಅಲ್ಸರ್ ಅಲ್ಸರ್ ಇಲ್ಲಿ ಎಲ್ಲಿ ನಮಗೆ ಗರ್ಭಕೋಶದ ಇದನ್ನ ನಾವು ವಿಜುವಲ್ ಇನ್ಸ್ಪೆಕ್ಷನ್ ಆಫ್ ಸರ್ವಿಕ್ಸ್ ಅಂತ ನಾವು ಹೇಳ್ತೇವೆ ಅಂದ್ರೆ ಇದನ್ನ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಈವನ್ ಇನ್ ರಿಮೋಟ್ ಏರಿಯಾಸ್ ಈವನ್ ನಾವು ಈಗ ನಮ್ಮ ಆಶಾ ಕಾರ್ಯಕರ್ತರಾಗ್ಲಿ ಅವ್ರಿಗೆಲ್ಲರಿಗೂ ಈಗ ಟ್ರೈನಿಂಗ್ ಆಗಬೇಕು ಅಂತ ಮಾಡಿದ್ದಾರೆ ಸಿಂಪಲ್ ಒಂದು ಮೈಕ್ರೋಸ್ಕೋಪ್ ಅನ್ನು ಇಟ್ಕೊಂಡು ಗರ್ಭಕೋಶದ ಲೈಟ್ ಹಾಕಿ ಗರ್ಭಕೋಶದ ಬಾಯನ್ನು ನೋಡುವಂತದ್ದು ಇದು ಪ್ರಾಥಮಿಕ ಹಂತದಲ್ಲೇ ನಾವು ಮಾಡಬೇಕು ಅಂತ ಈಗ ಗೌರ್ಮೆಂಟ್ ತುಂಬಾ ಈ ನಿಟ್ಟಿನಲ್ಲಿ ಮಾಡ್ತಾ ಇದೆ ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ಸ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಲಿ ನಮ್ಮ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಲಿ ತಾಲೂಕ್ ಹಾಸ್ಪಿಟಲ್ ಅಲ್ಲೆಲ್ಲ ನೆಕ್ಸ್ಟ್ ಪ್ಯಾಪ್ಸ್ಮಿಯರ್ ಮಾಡುದು ಪ್ಯಾಪ್ಸ್ಮಿಯರ್ ಆದ್ಮೇಲೆ ಡೌಟ್ ಇದ್ರೆ ನೆಕ್ಸ್ಟ್ ಸ್ಟೇಜ್ ಕಾಲ್ಪೋಸ್ಕೋಪಿ ಗೈಡೆಡ್ ಬಯೋಪ್ಸಿ ಡೌಟ್ ಇರುವ ಜಾಗವನ್ನು ನಾವು ಪೀಸ್ ತೆಗೆದು ಪರೀಕ್ಷೆಗೆ ಕಳುವಂಥದ್ದು ಬಯೋಪ್ಸಿ ಅದರಲ್ಲಿ ಕ್ಯಾನ್ಸರ್ ಉಂಟಾ ಇಲ್ಲ ಅಂತ ಬರ್ತದೆ ಅದಾದ ಮೇಲೆ ಸಹ ಇದ್ರೆ ನಾವು ಇಡೀ ಪೀಸನ್ನು ಎಲ್ಲಿ ಹುಣ್ಣು ಹರಡಿದೆ ಅದನ್ನ ಇಡೀ ಕ್ರಯೋ ಕ್ರಯೋ ಅಂತ ಹೇಳಿದ್ರೆ ಅದನ್ನ ಬರ್ನ್ ಮಾಡಿ ಅದನ್ನ ತೆಗೆಯುವ ಸಾಧ್ಯತೆ ಇದೆ ಸೊ ಇದೆಲ್ಲ ಲಾಸ್ಟ್ ಥರ್ಡ್ ಮತ್ತೆ ಫೋರ್ತ್ ಸ್ಟೇಜ್ಗೆ ಅಂದ್ರೆ ಅದು ಎದುರಿಗೆ ಮೂತ್ರಕೋಶಕ್ಕೆ ಹರಡಿದ ನಂತರ ಹಿಂದೆ ಮೋಷನ್ ಜಾಗಕ್ಕೆ ಹರಡಿದ ನಂತರ ಮತ್ತೆ ಸೈಡ್ ಗರ್ಭಕೋಶದ ಸೈಡಿಗೆ ಹರಡಿದ ನಂತರ ಸಿ ಟಿ ಸ್ಕ್ಯಾನ್ ಹಾಗೂ ಎಂ ಆರ್ ಐ ಕೂಡ ಬೇಕಾಗುತ್ತೆ ಮತ್ತೆ ಬ್ಲಡ್ ಟೆಸ್ಟ್ ಅಲ್ಲಿ ನಮಗೆ ಬೇಕಾಗಿರುವಂಥದ್ದು ಅವರಿಗೆ ಬೇರೆ ಯಾವ ಇನ್ಫೆಕ್ಷನ್ ಇದೆಯಾ ಹಿಮೋಗ್ಲೋಬಿನ್ ಹೇಗಿದೆ ಇಮ್ಯುನಿಟಿ ಪವರ್ ಹೇಗಿದೆ ಎಚ್ ಐ ವಿ ಇದೆಯಾ ಹೆಪಟೈಟಿಸ್ ಇದೆಯಾ ಟಿ ಬಿ ಕಾಯಿಲೆ ಇದೆಯಾ ಈಗ ಟಿ ಬಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಬಟ್ ಸ್ಟಿಲ್ ಇದೆ ಅದು ಅದರಲ್ಲಿ ಸಹ ಇಮ್ಯುನಿಟಿ ಪವರ್ ಲೋ ಆಗುತ್ತೆ ಅಸೋಸಿಯೇಟೆಡ್ ಯಾವುದೆಲ್ಲ ಕಾಯಿಲೆಗಳಿದೆ ಅದನ್ನು ಹುಡುಕಿಕೊಂಡು ಹೋಗ್ತೇವೆ ಲಾಸ್ಟ್ ಸ್ಟೇಜ್ ಅದು ಸ್ಪ್ರೆಡ್ ಆಗುವ ಸ್ಟೇಜ್ ಅಲ್ಲಿ ಚೆಸ್ಟ್ ಎಕ್ಸ್ರೇ ಕೂಡ ಮಾಡಬೇಕಾಗತ್ತೆ ನಾವು ಯಾಕಂದ್ರೆ ಅದು ಅಲ್ಲಿಗೂ ಸಹ ಸ್ಪ್ರೆಡ್ ಆಗುವ ಸಾಧ್ಯತೆಗಳು ಇವೆ ಸೊ ಈ ರೀತಿಯಲ್ಲಿ ನಾವು ಇದನ್ನ ಡಯಾಗ್ನೋಸ್ ಮಾಡ್ತೀವಿ ಮಾಡ್ಬೋದು ಓಕೆ ನೀವು ಅವಾಗ ಹೇಳಿದ್ರಿ ಪ್ರತಿಯೊಬ್ಬರು ಮಹಿಳೆ ಕೂಡ ತ್ರೀ ಒಮ್ಮೆ ಈ ಥರ ಚೆಕಪ್ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀರಾ ಆದರೆ ಸಾಕಷ್ಟು ಮಹಿಳೆಯರಲ್ಲಿ ಇರುತ್ತೆ ಈ ಥರ ಟೆಸ್ಟ್ ನಾವು ಯಾಕೆ ಮಾಡಬೇಕು ಆಗುತ್ತೆ ಹೀಗೆಲ್ಲ ಇರುತ್ತೆ ಸೊ ಅಂಥ ಮಹಿಳೆಯರಿಗೆ ನೀವು ಏನಾದರೂ ಟಿಪ್ಸ್ ಹೇಳೋದಾದ್ರೆ ಏನು ಹೇಳಲಿಕ್ಕೆ ಅಂತ ಹೌದು ಯೂಶಲಿ ನಾವೇನು ಹೇಳ್ತೇವೆ ಎಟ್ ದಿ ಏಜ್ ಆಫ್ ಫಸ್ಟ್ ಸೆಕ್ಷಲ್ ಕಾಂಟ್ಯಾಕ್ಟ್ ಒನ್ಸ್ ಅನ್ ತ್ರೀ ಇಯರ್ಸ್ ಅದು ರೂಟಿನ್ ಗೈನಾಕ್ ಚೆಕ್ಅಪ್ ಅಂತ ಮಾಡ್ಕೊಳ್ಳೋದು ಒಳ್ಳೇದು ಇನ್ನೊಂದು ಹೆರಿಗೆ ಆದ ನಂತರ ಹೆರಿಗೆ ಆದ ನಂತರ ನಾರ್ಮಲ್ ಆಗ್ಲಿ ಸಿಜರನ್ ಆಗ್ಲಿ ಅವರು ಒಮ್ಮೆ ಹೆರಿಗೆ ಡಾಕ್ಟರ್ ಹತ್ರ ಹೋಗ್ತಾರೆ ಆವಾಗ ಡಾಕ್ಟರ್ ಗೆ ಹೇಳೋದು ಹೇಗೂ ಅವ್ರು ಚೆಕಪ್ ಗೆ ಹೋಗ್ತಾರೆ ಸೊ ಆ ಟೈಮ್ ಅಲ್ಲಿ ಒಂದು ಪ್ಯಾಪ್ಸ್ಮಿಯರ್ ಮಾಡಿಬಿಡಿ ಡಾಕ್ಟರ್ ಜಸ್ಟ್ ಒಂದು ನೋಡ್ಲಿಕ್ಕೆ ಏನಾದ್ರು ಮತ್ತೆ ದೇ ಹ್ಯಾವ್ ಟು ಹ್ಯಾವ್ ಅ ಫಸ್ಟ್ ಸ್ಟೇಜ್ ಈ ಮೂರು ಸ್ಟೇಜ್ ಅಲ್ಲಿ ನಾವು ಇದನ್ನ ತಡೆಗಟ್ಬಹುದು ಫಸ್ಟ್ ಸ್ಟೇಜ್ ಒಂದು ಮಹಿಳೆಯು ಎಲ್ಲಾ ಅವರ ಅಡೆತಡೆಗಳನ್ನು ಬಿಟ್ಟು ಹೆದರಿಕೆಯನ್ನು ಬಿಟ್ಟು ಪ್ಯಾಪ್ಸ್ಮಿಯರ್ ಅಂತ ಮಾಡುವಂಥದ್ದು ತುಂಬಾ ಮುಖ್ಯವಾಗಿದೆ ಯಾಕಂತ ಹೇಳಿದ್ರೆ ಇದೇ ಸ್ಟಾರ್ಟಿಂಗ್ ಇದು ನಾರ್ಮಲ್ ಇದೆ ಅಂತ ಹೇಳಿದ್ರೆ ನಾವು ಹೇಳ್ಬೋದು ನಿಮ್ಮಲ್ಲಿ ಇಂಥ ರೋಗ ಬರುವ ಸಾಧ್ಯತೆ ಕಡಿಮೆ ಅಂತ ನೆಕ್ಸ್ಟ್ ಸ್ಟೇಜ್ ಅಂತ ಹೇಳಿದ್ರೆ ಅದರ ಮೇಲೆ ನಾವು ಪ್ಯಾಪ್ಸ್ಮಿಯರ್ ಆದ ಮೇಲೆ ಸರ್ವೈಕಲ್ ಬಯೋಪ್ಸಿ ಅದು ಸ್ಟೇಜ್ ಬೈ ಸ್ಟೇಜ್ ನಾವು ಹೋಗ್ತೇವೆ ಸೊ ಅವರ ಫಸ್ಟ್ ಅವರು ಗೈನಾಕ್ ಚೆಕ್ಅನ್ನು ಅವರು ರುಟೀನ್ ಆಗಿ ಯಾವ ಮಹಿಳೆಯು ಸಹ ಮಾಡ್ಕೊಳ್ಳೋದು ಒಳ್ಳೆ ಹೌದು ಅದರಲ್ಲಿ ಪ್ಯಾಪ್ಸ್ಮಿಯರ್ ಅನ್ನ ಮಾಡ್ಕೊಳ್ಳೋದು ಒಳ್ಳೇದು ಓಕೆ ಇವಾಗ ಒಬ್ಬ ಮಹಿಳೆಗೆ ಕ್ಯಾನ್ಸರ್ ಬಂದಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನು ಸಿಂಪ್ಟಮ್ಸ್ ಗೊತ್ತಾಗೋದಿಲ್ಲ ಅಂತೆ ಇವಾಗ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಹೀಗೆ ತುಂಬಾ ಟೈಮ್ ಆದ್ಮೇಲೆ ಅದರದ್ದು ಸಿಂಪ್ಟಮ್ಸ್ ಜಾಸ್ತಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಇದು ಸತ್ಯನ ಅಂತ ಇಲ್ಲ ಈ ಕ್ಯಾನ್ಸರ್ ಅಲ್ಲಿ ಏನಂತ ಹೇಳಿದ್ರೆ ಹುಣ್ಣಾಗುವ ಟೈಮ್ ಅಲ್ಲಿಯೇ ಇದು ಇದರ ಲಕ್ಷಣಗಳನ್ನು ಕೊಡುತ್ತದೆ ನಮ್ಗೆ ಅದೇ ಹೇಳಿದೆ ನಾನು ಆ ರುಟೀನ್ ಆಗಿ ನಾವು ಚೆಕ್ಅಪ್ ಮಾಡ್ತಾ ಇದ್ರೆ ಒಂದು ಗೈನಕಾಲಜಿಸ್ಟ್ ಹತ್ರ ಬೇಸಿಕ್ ಟೆಸ್ಟ್ ಅವರು ಮಾಡುವಂತದ್ದು ಪ್ಯಾಪ್ಸ್ಮಿಯರ್ ಸೊ ಅದನ್ನ ನಾವು ಮಿಸ್ ಮಾಡಿದ್ರೆ ಮಾತ್ರ ಅದು ಮುಂದುವರೆದು ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ ಸೊ ಇದು ನಾವು ಹೇಳ್ತೇವೆ ಪ್ರಿವೆಂಟೆಬಲ್ ಕ್ಯಾನ್ಸರ್ಸ್ ಇನ್ ವುಮನ್ ಅಲ್ಲಿ ಮೇಜರ್ ಇದು ಗರ್ಭಕಂಠದ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ ಗರ್ಭಕೋಶದ ಕ್ಯಾನ್ಸರ್ ಹೇಗೆ ಇದರಿಂದ ಬೇರೆ ಅಂತ ಹೇಳಿದ್ರೆ ಅದೊಂಥರ ಸೈಲೆಂಟ್ ಮುಟ್ಟು ನಿಂತ ಮೇಲೆ ಬರುವಂತದ್ದು ಈವನ್ ಗರ್ಭ ಅಂಡಾಶಯ ಗರ್ಭದ ಪಕ್ಕದಲ್ಲಿರುವಂತಹ ಅಂಡಾಶಯದ ಕ್ಯಾನ್ಸರ್ ಸೈಲೆಂಟ್ ಕ್ಯಾನ್ಸರ್ ಯಾಕಂದ್ರೆ ಅದು ತುಂಬಾ ಏಜ್ ಆದ ಮೇಲೆ ಬರುವಂತ ಕ್ಯಾನ್ಸರ್ ಬಟ್ ಈ ಕ್ಯಾನ್ಸರ್ ನಮ್ಗೆ ಒಂದು ಟೈಮ್ ಕೊಡ್ತದೆ ಹರಡುವ ಮುಂಚೆ ಅದನ್ನ ಆ ಲೆವೆಲ್ಗೆ ನಾವು ಅದನ್ನ ತಡೆಗಟ್ಟುವ ಸಾಧ್ಯತೆ ಇದರಲ್ಲಿ ಇದೆ ಸೊ ಇದರ ಲಕ್ಷಣಗಳಲ್ಲಿ ನಾವು ಗಮನ ಕೊಟ್ರೆ ಮುಟ್ಟಲ್ಲದ ಟೈಮ್ಗೆ ಮುಟ್ಟೋಗುದು ವಾಸನೆದು ಬಿಳಿ ಹೋಗುದು ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರೆ ಸಹ ಬಿಳಿ ಮುಟ್ಟು ನಿಲ್ಲದೇ ಇರುವುದು ನಾನು ಮೊದಲೇ ಹೇಳಿದಾಗೆ ಅಂತ ಲಕ್ಷಣ ಬಂದ ತಕ್ಷಣ ಅವರು ಗೈನೊಕಾಲಜಿಸ್ಟನ್ನು ಕನ್ಸಲ್ಟ್ ಮಾಡಿದ್ರೆ ಈ ಕ್ಯಾನ್ಸರಿಂದ ಮುಕ್ತಿ ಕ್ಯಾನ್ಸರ್ ರೂಪಕ್ಕೆ ಹೋಗದಿದ್ದಾಗೇನೆ ತಡೀಬಹುದು ಇವಾಗ ಸಾಕಷ್ಟು ಮಹಿಳೆಯರಲ್ಲಿ ಪಿಸಿ ಓಡಿ ಪ್ರಾಬ್ಲಮ್ಸ್ ಇರುತ್ತೆ ಅವರಿಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಒಂದು ಸಮಸ್ಯೆ ಬರ್ಲಿಕ್ಕೆ ಚಾನ್ಸಸ್ ಇದೆಯಾ ಹೇಗೆ ಗೊತ್ತಾಗುತ್ತೆ ಇವ್ರಿಗೆ ಮುಟ್ಟಿನ ಸಮಸ್ಯೆ ಇರುವುದರಿಂದ ಅವರಿಗೆ ನಾವು ಹಾರ್ಮೋನ್ ಟೆಸ್ಟ್ ಮಾಡ್ತೇವೆ ಮತ್ತೆ ಅವರಿಗೆ ಬೇರೆ ರೋಗ ಲಕ್ಷಣಗಳು ಇರ್ತದೆ ಒಬೆಸಿಟಿ ಅಂತ ಹೇಳುವಂಥದ್ದು ಮಕ್ಕಳಾಗದಿದ್ದ ಸಮಸ್ಯೆಗಳು ಅದೆಲ್ಲ ಬರುತ್ತೆ ಇವರಲ್ಲಿ ಕೂಡ ಆಕ್ಚುಲಿ ಪಿ ಸಿ ಓ ಡಿ ಸರ್ವೈಕಲ್ ಕ್ಯಾನ್ಸರಿಗೂ ಪಿ ಸಿ ಓ ಡಿಗೂ ಲಿಂಕ್ ಇದೆ ಅಂತ ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಟ್ ಅಂಥವ್ರಲ್ಲಿ ಇನ್ಫೆಕ್ಷನ್ ವಾಪಸ್ ವಾಪಸ್ ವಜೆನಲ್ ಇನ್ಫೆಕ್ಷನ್ ಆಗ್ತಾ ಇದ್ರೆ ಅಂಥವರು ಕೂಡ ಪ್ಯಾಪ್ಸ್ ಮೇರನ್ನ ಮಾಡಿಕೊಳ್ಳೋದು ಒಳ್ಳೆಯದು ಒಳ್ಳೆದು ನಿಮ್ಮತ್ರ ಇನ್ನೂ ಸಾಕಷ್ಟು ವಿಷಯ ತಿಳೋದಿದೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾದಂಥ ಅಲ್ವಾ ಆ ವೀಕ್ಷಕರೇ ವೈದ್ಯ ಲೋಕ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೇವೆ ಒದಗಿಸುತ್ತಿರುವ ಎನ್ಎಬಿಎಚ್ ಮತ್ತು ಐಎಸ್ ಪ್ರಮಾಣೀಕೃತ ಉಡುಪಿಯ ಸೂಪರ್ ಸ್ಪೆಷಾಲಿಟಿ ಆದರ್ಶ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ ಇನ್ನೂರು ಹಾಸಿಗೆಗಳ ಸೌಲಭ್ಯ ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಯೂನಿಟ್ ಡಯಾಲಿಸಿಸ್ ಸಪೋರ್ಟ್ ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನ್ ಒಳಗೊಂಡ ಸುಸಜ್ಜಿತ ಪ್ರಯೋಗಾಲಯ ಔಷಧಾಲಯ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ವಿವಿಧ ವಿಮಾ ಯೋಜನೆಗಳ ಸೌಲಭ್ಯ ಸಮಗ್ರ ಆರೋಗ್ಯ ಸೇವೆಗಾಗಿ ಸಂಪರ್ಕಿಸಿ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ವೈದ್ಯಕೀಯ ಕ್ಷೇತ್ರದಲ್ಲಿ ಜನಪ್ರಿಯವಾಗಿರುವ ಉಡುಪಿಯ ಪ್ರಸಿದ್ಧ ಎನ್ಎಬಿಎಚ್ ಮತ್ತು ಐಎಸ್ಒ ಪ್ರಮಾಣೀಕೃತ ಆದರ್ಶ ಆಸ್ಪತ್ರೆಯ ಅಂಗಸಂಸ್ಥೆಯಾದ ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದರ ಶ್ರೀ ಆದರ್ಶ ಕಾಲೇಜ್ ಆಫ್ ನರ್ಸಿಂಗ್ ಆದರ್ಶ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಮತ್ತು ಆದರ್ಶ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ನಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ ಅನುಭವಿ ಶಿಕ್ಷಕರ ತಂಡ ಉತ್ತಮ ಪ್ರಯೋಗಾಲಯ ವಿಶಾಲ ಗ್ರಂಥಾಲಯ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವನ್ನು ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದರ್ಶ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲೆವೂರು ಊರು ಉಡುಪಿ ಬಳಿಕ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಎಸ್ ಮೇಡಮ್ ನಮಗೆ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ರು ಇನ್ನಷ್ಟು ಮಾಹಿತಿ ತಿಳಿಯೋದಿದೆ ಬನ್ನಿ ಎಸ್ ಮೇಡಮ್ ಇವಾಗ ಕ್ಯಾನ್ಸರ್ಸ್ ಅಲ್ಲಿ ಸಾಕಷ್ಟು ಕ್ಯಾನ್ಸರ್ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು ನೀವು ಆವಾಗಲೇ ಹೇಳಿದ್ರೆ ತುಂಬಾ ಕ್ಯಾನ್ಸರ್ ಬಗ್ಗೆ ಸೊ ಆ ಕ್ಯಾನ್ಸರ್ಗೂ ಮತ್ತೆ ಈ ಕ್ಯಾನ್ಸರ್ಗೂ ಏನಾದ್ರೂ ಡಿಫ್ರೆನ್ಸ್ ಇದೆಯಾ ಅಂತ ಹೌದು ಯಾಕಂತ ಹೇಳಿದ್ರೆ ಇದು ಸಾಮಾನ್ಯವಾಗಿ ಜನರಲ್ಲಿ ಏನು ಗರ್ಭಕೋಶದ ಕ್ಯಾನ್ಸರ್ ಬಂತು ಗರ್ಭಕೋಶದ ಕ್ಯಾನ್ಸರ್ ಬಂತು ಇಲ್ಲ ಗರ್ಭಕೋಶದ ಕ್ಯಾನ್ಸರೇ ಬೇರೆ ಗರ್ಭಕಂಠದ ಕ್ಯಾನ್ಸರೇ ಬೇರೆ ಅಂಡಾಶಯದ ಕ್ಯಾನ್ಸರೇ ಬೇರೆ ಇದಕ್ಕೆ ಕಲೆಕ್ಟಿವ್ ಆಗಿ ನಾವು ಗರ್ಭಕೋಶದ ಕ್ಯಾನ್ಸರ್ ಅಂತ ಬಾಯಿ ಮಾತಿಗೆ ಹೇಳ್ತೇವೆ ಬಟ್ ಎಲ್ಲದ್ರೂ ಈ ಮೂರುಸ ಬೇರೆ ಯಾಕಂತ ಹೇಳಿದ್ರೆ ಇದರ ರೋಗ ಲಕ್ಷಣಗಳೇ ಬೇರೆ ಇದರ ಟ್ರೀಟ್ಮೆಂಟೇ ಬೇರೆ ಮ್ಯಾನೇಜ್ಮೆಂಟೇ ಬೇರೆ ಈಗ ಗರ್ಭಕೋಶ ಯುಟ್ರೈನ್ ಕ್ಯಾನ್ಸರ್ ಅಂತ ನಾವೇನ್ ಹೇಳ್ತೇವೆ ಯೂಶಲಿ ಬರುವಂತದ್ದು ಮುಟ್ಟು ನಿಂತ ಮಹಿಳೆಯರಿಗೆ ಅವರು ಅವರ ಫ್ಯಾಮಿಲಿನ ಕಂಪ್ಲೀಟ್ ಮಾಡಿದ ನಂತರ ಒಮ್ಮೆ ಮುಟ್ಟು ನಿಂತ ನಂತರ ಅವರಿಗೆ ಬೇರೆ ಬೇರೆ ಕಾರಣದಿಂದ ಹೈ ರಿಸ್ಕ್ ಫ್ಯಾಕ್ಟರ್ಸ್ ಇರ್ಬೋದು ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು ಅಂತವರಿಗೆ ಬರುವಂತದ್ದು ಯೂಟ್ರೈನ್ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ ಅದು ಮುಟ್ಟು ನಿಂತ ಮೇಲೆ ಮತ್ತೆ ಪುನಃ ಬ್ಲೀಡಿಂಗ್ ಆಗಿ ಅವರಿಗೆ ನಾವು ಹುಡುಕಿಕೊಂಡು ಹೋದಾಗ ಗರ್ಭಕೋಶದ ಒಳಗಿನ ಪದರದಲ್ಲಿ ಬರುವಂತ ಕ್ಯಾನ್ಸರ್ ಅನ್ನ ನಾವು ಯೂಟ್ರೈನ್ ಕ್ಯಾನ್ಸರ್ ಅಥವಾ ಗರ್ಭಕೋಶದ ಕ್ಯಾನ್ಸರ್ ಅಂತ ಹೇಳ್ತೇವೆ ಗರ್ಭಕಂಠದ ಕ್ಯಾನ್ಸರ್ ಅಂತ ನಾವು ಇಷ್ಟು ತನಕ ಏನ್ ಮಾತಾಡ್ತೇವೆ ಇದ್ದೇವೆ ಅದು ಗರ್ಭಕೋಶದ ಬಾಯಿಯ ಬಾಯಿಯಲ್ಲಿ ಬರುವಂತ ಕ್ಯಾನ್ಸರ್ ಆಗಿರುತ್ತದೆ ಸೊ ಅದು ಸರ್ವೈಕಲ್ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ ಇಷ್ಟು ತನಕ ನಾವು ಮಾತಾಡಿದ್ದು ಬರೇ ಅದರ ಬಗ್ಗೆ ಅದು ಪ್ರಮುಖವಾಗಿ ಗರ್ಭಕೋಶದ ಕ್ಯಾನ್ಸರ್ಗಿಂತ ಗರ್ಭಕಂಠದ ಕ್ಯಾನ್ಸರ್ ಭಾರತ ದೇಶದಲ್ಲಿ ಅಗ್ರ ಸ್ಥಾನದಲ್ಲಿ ಇದೆ ಯಾಕಂದ್ರೆ ಹೇಳಿದ್ರೆ ನಮ್ಮಲ್ಲಿ ಅದೇ ಆಲ್ರೆಡಿ ಹೇಳಿದಾಗೆ ಹೈ ರಿಸ್ಕ್ ಪಾಪ್ಯುಲೇಷನ್ ಜಾಸ್ತಿ ಇದಾರೆ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಆಲ್ರೆಡಿ ಹೇಳಿದಾಗೆ ನಮ್ಮಲ್ಲಿ ಸೋಶಿಯೋ ಲೋ ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ಲೋ ಸ್ಯಾನಿಟೇಷನ್ ಇರುವವರು ಜನ ಮತ್ತೆ ಎಚ್ ಐ ವಿ ಎಲ್ಲ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಇದೆ ಸೊ ಆ ಕಾರಣದಿಂದ ಗರ್ಭಕಂಠದ ಕ್ಯಾನ್ಸರ್ ಭಾರತದಲ್ಲಿ ಜಾಸ್ತಿ ಇದೆ ಅಂತ ಲಾಸ್ಟ್ಗೆ ಹೇಳುವಂಥದ್ದು ಅಂಡಾಶಯದ ಓವರಿಯ ಕ್ಯಾನ್ಸರ್ ಓವರಿಯಾ ಕ್ಯಾನ್ಸರ್ ಅಂತ ಹೇಳುವಂಥದ್ದು ಮುಟ್ಟು ನಿಂತ ಮೇಲೆ ಬರುವಂತ ಕ್ಯಾನ್ಸರ್ ಸೊ ಅದರ ಮ್ಯಾನೇಜ್ಮೆಂಟೇ ಬೇರೆ ಯೂಶಲಿ ಮುಟ್ಟು ನಿಂತು ಒಂದು ಏಜ್ ಆದ ಮೇಲೆ ಅದರಲ್ಲಿ ಪುನಃ ಮೆನಪೊಸ್ ಆದ ಮೇಲೆ ಓವರಿಯು ತನ್ನ ಕೆಲಸವನ್ನು ನಿಲ್ಲಿಸಬೇಕು ಆದ್ರೆ ಮುಟ್ಟು ನಿಂತ ಮೇಲೆ ಒಂದು ಐವತ್ತು ಅರವತ್ತು ವರ್ಷದವರ ಮೇಲೆ ಬರುವಂತ ಕ್ಯಾನ್ಸರ್ ಅಂಡಾಶಯದ ಕ್ಯಾನ್ಸರ್ ವೇರಿಯನ್ ಕ್ಯಾನ್ಸರ್ ಅಂತ ಇದರ ರೋಗ ಲಕ್ಷಣಗಳು ಒಂಥರ ಸೈಲೆಂಟು ಆ ಏಜ್ ಅಲ್ಲಿ ಯೂಸ್ವಲಿ ಅವರಿಗೆ ಬಾಯ್ ರುಚಿ ಇರುವುದಿಲ್ಲ ಜೀರ್ಣಶಕ್ತಿ ಕಡಿಮೆ ಇರ್ತದೆ ಯೂಶುವಲಿ ಇಂಥ ಪೇಷಂಟ್ ಅನ್ನ ನಾವು ಲಾಸ್ಟ್ ಸ್ಟೇಜ್ ಅಲ್ಲಿ ನೋಡ್ತೇವೆ ಯಾಕಂತ ಹೇಳಿದ್ರೆ ಆಲ್ರೆಡಿ ಎಲ್ಲ ಕಡೆ ಹರ್ಡ್ ಇರ್ತದೆ ಅದು ಈ ಏಜ್ ಅಲ್ಲಿ ಹಸಿವಿರುವುದಿಲ್ಲ ಫಿಫ್ಟಿ ಸಿಕ್ಸ್ಟಿ ಆದ್ಮೇಲೆ ಹಸಿವಿರುವುದಿಲ್ಲ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಎಲ್ಲ ಇರ್ತದೆ ಹೊಟ್ಟೆ ಡುಬ್ಬ ಬನ್ಸ್ತಾ ಇರ್ತದೆ ಅವರದ ಕಂಪ್ಲೇಂಟ್ಸ್ ವೆರಿ ವೇಗ್ ಮತ್ತೆ ಅವರು ಆ ಏಜ್ ಅಲ್ಲಿ ತಿನ್ಲಿಕ್ಕೆ ಆಗದಿದ್ದಾಗ ಅವರ ನ್ಯೂಟ್ರಿಷನಲ್ ಸ್ಟೇಟಸ್ಸು ಕಡಿಮೆ ಇರ್ತದೆ ನಾವು ಯೂಶಲಿ ಅದು ಮೈಯಲ್ಲಿ ರಕ್ತ ಕಡಿಮೆ ಇದ್ದಿರ್ಬೋದು ಅಂದ್ರೆ ಆ ನಿಟ್ಟಿನಲ್ಲಿ ಹೋಗಿ ಹುಡುಕಿಕೊಂಡು ಹೋಗ್ತೇವೆ ಆ ಬಟ್ ಅದು ಸಹ ತುಂಬಾ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಕಂಡು ಹಿಡಿದ್ರೆ ಅದಕ್ಕೂ ಸಹ ಟ್ರೀಟ್ಮೆಂಟ್ ಇದೆ ಸೊ ಈ ಈ ಥರದಲ್ಲಿ ಮಹಿಳೆಯರಲ್ಲಿ ಬರುವ ಕ್ಯಾನ್ಸರ್ಗಳು ಅದೇ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಗಳು ಇದೆಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳುವಂಥದ್ದು ನಮ್ಮ ಮಗುವಿಗೆ ಎದೆ ಹಾಲು ಕೊಡುವಂಥ ಜಾಗದಲ್ಲಿ ಬರುವಂಥ ಕ್ಯಾನ್ಸರ್ ಅದರದ್ದು ರೋಗಲಕ್ಷಣಗಳೇ ಬೇರೆ ಹಾಗೂ ಅದರ ಕ್ಯಾನ್ಸರಿನ ಸ್ಟೇಜಸ್ಸೇ ಬೇರೆ ಬೆಳವಣಿಗೆ ಸಹ ಬೇರೆ ಈಗ ಪ್ರತಿಯೊಂದು ಈಗ ಗರ್ಭಕೋಶದ ಮೂರು ಭಾಗಗಳೇ ನಾವೇನೇ ಹೇಳ್ತಾ ಇದ್ದೇವೆ ಮೇಜರ್ ಆಗಿ ಇನ್ನೂ ಚಿಕ್ಕ ಚಿಕ್ಕ ಭಾಗಗಳಿದೆ ಬಟ್ ಇಂಡಿಯಾದಲ್ಲಿ ಮೇಜರ್ ಆಗಿ ಈ ಮೂರು ಭಾಗದಲ್ಲಿ ನಮಗೆ ಕಾಣ್ತದೆ ಪ್ರತಿಯೊಂದರಲ್ಲಿ ಸ್ಟೇಜಸ್ ಬೇರೆ ಇದೆ ಗರ್ಭಕೋಶದ ಕ್ಯಾನ್ಸರ್ ಅಲ್ಲಿ ಸ್ಟೇಜ್ ಬೇರೆ ಇದೆ ಸ್ಪ್ರೆಡ್ ಆಗುವ ರೀತಿ ಬೇರೆ ಇದೆ ಗರ್ಭಕಂಠದ ಕ್ಯಾನ್ಸರ್ ಅಲ್ಲಿ ಸ್ಟೇಜಸ್ ಬೇರೆ ಇದೆ ಸ್ಪ್ರೆಡ್ ಆಗುವ ರೀತಿ ಬೇರೆ ಅಂಡಾಶಯದ ಸಹ ಅದೇ ರೀತಿ ಬೇರೆ ಇವಾಗ ಸಾಕಷ್ಟು ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವ ಟೈಮಲ್ಲಿ ಗರ್ಭಕೋಶದಲ್ಲಿ ಚಿಕ್ಕ ಚಿಕ್ಕ ಗಡ್ಡೆ ಆಗುತ್ತೆ ಅಂತ ಹೇಳ್ತಾರಲ್ವಾ ಸೊ ಅದಕ್ಕಾಗಿ ಆಲ್ಮೋಸ್ಟ್ ಅದು ಗರ್ಭಕೋಶನ ಗರ್ಭಕೋಶವನ್ನು ತೆಗಿತಾರೆ ಸೊ ಇದಾದ ಮೇಲೆ ಆ ಒಂದು ಈ ಒಂದು ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತ ಹೌದು ಯಾಕಂತ ಹೇಳಿದ್ರೆ ಗರ್ಭಕೋಶ ತೆಗೆಯುವುದು ಹಾಗೂ ಹಿಸ್ಟೆಕ್ಟಮಿ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಸಹ ಕೆಲವು ಸಲ ಏನಾಗುತ್ತೆ ಗರ್ಭ ಗರ್ಭಕೋಶದ ಬಾಯನ್ನ ಬಿಟ್ಟಿರ್ತಾರೆ ಸೊ ಅದರಲ್ಲಿ ಸಹ ಬರುವಂತಹ ಚಾನ್ಸಸ್ ಇದೆ ಯಾವ ಟೈಪಿನ ಹಿಸ್ಟೆಕ್ಟಮಿ ಮಾಡಿದ್ದಾರೆ ಕೆಲವು ಸಲ ಏನಾಗುತ್ತೆ ಹೆರಿಗೆ ಆಗುವಾಗ ಬ್ಲೀಡಿಂಗ್ ಇಲ್ಲದೆ ಇದ್ದಾಗ ಸಹ ನಾವು ಗರ್ಭಕೋಶವನ್ನು ತೆಗಿತೇವೆ ಆವಾಗ ಗರ್ಭಕೋಶದ ಯಂಗ್ ಏಜ್ ಅಲ್ಲಿ ಗರ್ಭಕೋಶ ತೆಗೆಯುವ ಸಂದರ್ಭ ಬರ್ತದೆ ನಮಗೆ ಆವಾಗ ನಾವು ಗರ್ಭಕೋಶದ ಬಾಯನ್ನು ಬಿಟ್ಟಿರ್ತೇವೆ ಸೊ ಅಂತ ಮಹಿಳೆಯ ಮುಂದೆ ಹೋಗಿ ಅವರಿಗೆ ಇನ್ಫೆಕ್ಷನ್ ಎಲ್ಲ ಆಗಿ ಅವ ಗರ್ಭಕೋಶ ಹೇಗೂ ತೆಗ್ದಿದ್ದಾರೆ ನಂಗೆ ಬರುದಿಲ್ವಾ ಡಾಕ್ಟರ್ ಅಂತ ಹೇಳಿದ್ರೆ ಬರುವ ಚಾನ್ಸ್ ಇದೆ ಅದಕ್ಕೆ ನಾವು ಏನ್ ಹೇಳ್ತೇವೆ ಗರ್ಭಕೋಶ ತೆಗೆದ ನಂತರ ವಾಲ್ಟ್ ಅಂತ ನಾವು ಅಲ್ಲಿಂದ ವಜೈನಕ್ಕೆ ಬರುವಂತ ಕ್ಯಾನ್ಸರ್ ಅಥವಾ ವಜೈನದಿಂದ ಗರ್ಭಕಂಠಕ್ಕೆ ಬರುವಂತಹ ಕ್ಯಾನ್ಸರ್ ಗರ್ಭಕಂಠ ಬಿಟ್ಟಿದ್ರೆ ಗರ್ಭಕೋಶ ತೆಗೆಯುವಾಗ ಅದರಲ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆ ಕೂಡ ಇದೆ ಇಲ್ಲ ಅಂತ ಹೇಳುದು ಸರ್ವಿಕಲ್ ಕ್ಯಾನ್ಸರ್ ಅಲ್ಲಿ ಫೋರ್ ಸ್ಟೇಜ್ ಇದೆ ಅಲ್ವಾ ಸೊ ಪ್ರತಿ ಒಂದು ಸ್ಟೇಜಿನ ಸಿಂಟಮ್ಸ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು ಫಸ್ಟ್ ಸ್ಟೇಜ್ ಅಲ್ಲಿ ಅದು ಕ್ಯಾನ್ಸರ್ ಚಿಕ್ಕ ರೂಪ ರೂಪದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಸೊ ಆ ಸ್ಟೇಜ್ ಅಲ್ಲಿ ಯೂಶಲಿ ಅದೇ ಬಿಳಿ ಮುಟ್ಟು ಹೋಗ್ತಾ ಇದೆ ಬ್ಲೀಡಿಂಗ್ ಮುಟ್ಟಲ್ಲದ ಟೈಮಲ್ಲಿ ಅಲ್ಲಿ ಬ್ಲೀಡಿಂಗ್ ಬರ್ತಾ ಇದೆ ವಾಸನೆಯಿಂದ ಬಿಳಿ ಮುಟ್ಟು ಬರ್ತಾ ಇದೆ ಮತ್ತೆ ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರೆ ಸಹ ವಜನಲ್ಲ ಇದು ಬಿಳಿ ಮುಟ್ಟಿನ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಹೇಳಿ ಬಂದಾಗ ಯೂಶಲಿ ಫಸ್ಟ್ ಸ್ಟೇಜ್ ಅಲ್ಲಿ ಇರ್ತಾರೆ ಅವರು ಸೆಕೆಂಡ್ ಸ್ಟೇಜ್ ಬರುವಾಗ ಏನಾಗ್ತದೆ ಸ್ವಲ್ಪ ಅವರಿಗೆ ಹೊಟ್ಟೆ ನೋವು ಮತ್ತೆ ಮುಟ್ಟಿನ ಟೈಮ್ ಅಲ್ಲಿ ವಾಸನೆದು ಮುಟ್ಟೊಟ್ಟಿಗೆ ಅಥವಾ ಮುಟ್ಟು ನಿಂತ ಮೇಲೆ ಸಹ ವಾಸನೆಯ ಬಿಳಿ ಮುಟ್ಟು ಕೆಂಪು ಮುಟ್ಟು ಹೋಗುವಂತದ್ದು ಸ್ಟಾರ್ಟ್ ಆಗ್ತದೆ ಮೂರನೇ ಸ್ಟೇಜ್ ಅಂತ ಹೇಳಿದ್ರೆ ಅದು ಅಹ್ ಗರ್ಭ ಕೋಶ ಗರ್ಭಕಂಠದಿಂದ ಸೈಡ್ಗೆ ಹರಡ್ತದೆ ಅವರಿಗೆ ಮೆಲ್ಲಾ ಆ ಕೈಕಾಲಲ್ಲಿ ಜಕ್ತ ಬರುವಂತದ್ದು ಅದರೊಟ್ಟಿಗೆ ಬಿಳಿ ಮುಟ್ಟಿನ ಒಟ್ಟಿಗೆ ಹೊಟ್ಟೆ ನೋವು ಮತ್ತೆ ಪಿರಿಯಡ್ಸ್ ಯಾವಾಗ ಅಂತ ಇಲ್ಲ ಮಧ್ಯ 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 ಕೆಂಪು ಮುಟ್ಟು ಬರುದು ಕಣ್ಣನೊಟ್ಟಿಗೆ ಸಂಬಂಧ ಮಾಡಿದ ನಂತರ ಬ್ಲೀಡಿಂಗ್ ಹೋದಾಗೆ ಆಗೋದು ಆ ರೀತಿ ಮತ್ತೆ ಲಾಸ್ಟ್ ಸ್ಟೇಜ್ ಅಲ್ಲಿ ಮೂತ್ರದ್ದು ಮತ್ತೆ ಮೋಷನ್ ಇದು ಸಮಸ್ಯೆಗಳು ಕೆಮ್ಮ ಬರ್ಲಿಕ್ಕೆ ಅಂದ್ರೆ ದೂರ ಹರಡಿದ್ರೆ ಎದೆಯಲ್ಲಿ ಹರಡಿದ್ರೆ ಅಲ್ಲಿದು ಸಿಂಟಮ್ಸ್ ಬ್ರೈನಿಗೆ ಹರಡಿದ್ರೆ ಅಲ್ಲಿದು ಸಿಂಟಮ್ಸ್ ಮತ್ತೆ ಕೆಳಭಾಗಕ್ಕೆ ಇಲ್ಲಿ ಆದರೂ ಮೋಷನ್ ಜಾಗಕ್ಕೆ ಹರಡಿದ್ರೆ ಮೋಷನ್ ಅಲ್ಲಿ ಪ್ರಾಬ್ಲಮ್ಸ್ ಕಂಡು ಬರ್ತದೆ ಬರುವ ಮೇಲೆ ರಿಕವರಿ ಆಗುವ ಚಾನ್ಸಸ್ ಇದೆಯಾ ಅಥವಾ ಯೂಶಲಿ ನಾವೇನು ಹೇಳ್ತೇವೆ ಅಂತ ಹೇಳಿದೆ ಇದನ್ನ ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲಿ ನಾವು ಕಂಡು ಹಿಡಿದಾಗ ಗರ್ಭಕೋಶವನ್ನೇ ಇಡೀ ತೆಗೆದು ಆ ಉಳಿದಿರೋ ಗರ್ಭ ಕಂಠಕ್ಕೆ ರೇಡಿಯೋ ಥೆರಪಿ ಅಂತ ನಾವು ನೀಡ್ತೇವೆ ಆವಾಗ ಇದು ಸಂಪೂರ್ಣವಾಗಿ ಗುಣ ಗುಣ ಆಗ್ತದೆ ಸೆಕೆಂಡ್ ಟು ಥರ್ಡ್ ಸ್ಟೇಜ್ ಒಂಥರ ಝೋನ್ ಅಂತ ಹೇಳ್ತೇವೆ ಅದರಲ್ಲಿ ಫಸ್ಟ್ ಗೆ ರೇಡಿಯೋ ಥೆರಪಿ ಕೊಟ್ಟು ಕ್ಯಾನ್ಸರ್ ಇನ್ನ ವಿಮುಕ್ತಿ ಪಡೆದು ಮತ್ತೆ ಗರ್ಭಕೋಶ ತೆಗಿತಾರೆ ಕೆಲವರು ಥರ್ಡ್ ಸ್ಟೇಜಿಗೆ ಫೋರ್ತ್ ಸ್ಟೇಜಿಗೆ ಹೋದಾಗ ಏನಾಗುತ್ತೆ ಮೂತ್ರಕೋಶಕ್ಕೆ ಆಲ್ರೆಡಿ ಹರ್ಡಿರುತ್ತೆ ಮೋಷನ್ ಜಾಗಕ್ಕೆ ಆಲ್ರೆಡಿ ಹರ್ಡ್ ಇರುತ್ತೆ ಮತ್ತೆ ಅಂತ ಅವರು ಏಜ್ ಯೂಶಲಿ ಫೋರ್ಟಿ ಫೈವ್ ಬಂದಿರ್ತಾರೆ ಆವಾಗ ಏನಾಗುತ್ತೆ ಅವರಲ್ಲಿ ಬಾಡಿಯಲ್ಲಿ ಅಷ್ಟು ರೇಡಿಯೇಷನ್ ತಡ್ಕೊಳ್ಳುವ ಶಕ್ತಿನೂ ಇರೋದಿಲ್ಲ ರೇಡಿಯೇಷನ್ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಆಗಿಬಿಡ್ತದೆ ಅದು ಹೇಗೆ ಅಂತ ಹೇಳಿದ್ರೆ ಗರ್ಭಕೋಶದ ಬಾಯಿ ಒಳಗಡೆ ನಾವು ಇಂಟ್ರಾ ಕ್ಯಾಬಿಟ್ರಿ ಡಿವೈಸ್ ಅಂತ ಹೇಳ್ತೇವೆ ಸೊ ಅಲ್ಲಿಂದ ಆ ಭಾಗಕ್ಕೆ ಮಾತ್ರ ಮಾತ್ರ ನಾವು ರೇಯೇಷನ್ ಅನ್ನು ಕೊಡ್ತೇವೆ ಇಡೀ ಬಾಡಿಗೆ ಕೊಡುವಂತದ್ದಿಲ್ಲ ಆ ಪಾರ್ಟಿಗೆ ಮಾತ್ರ ತಾಗುವ ಹಾಗೆ ರೇಡಿಯೇಷನ್ ಕೊಡ್ತೇವೆ ಆ ರೇಡಿಯೇಷನ್ ಕೊಟ್ಟಾದ ನಂತರ ಅವರು ಹೇಗೆ ಅದನ್ನ ರೆಸ್ಪಾಂಡ್ ಮಾಡ್ತಾರೆ ಥ್ರೂ ಅವರ ಕ್ಯಾನ್ಸರ್ ಇದ್ರಲ್ಲಿ ಅವರು ನ್ಯೂಟ್ರಿಷನ್ ಇಮ್ಯುನಿಟಿ ಎಲ್ಲ ಅವರಿಗೆ ಬೇರೆ ಯಾವ ಎಚ್ ಐ ವಿ ಇದಿಲ್ಲ ಅಂತ ಹೇಳಿದ್ರೆ ಆ ಸ್ಟೇಜ್ ಆ ಸ್ಟೇಜ್ ಅಲ್ಲಿ ಕೂಡ ಇದನ್ನ ಗುಣ ಮಾಡುವ ಸಾಧ್ಯತೆ ಇದೆ ಅದರ ನಂತರ ಅವರು ಆ ರೇಡಿಯೋಥೆರಪಿ ಆದ ನಂತರ ಅವರಿಗೆ ವಜೈನಲ್ ಸ್ಟೆನೋಸಿಸ್ ಅಂದ್ರೆ ರೇಡಿಯೇಷನ್ ಅನ್ನ ನಾವು ಕೆಳಗಡೆಯಿಂದ ಇಡುವುದರಿಂದ ಮೂತ್ರ ಕಂಟ್ರೋಲ್ ಹೋಗಿ ಹೋಗಿಬಿಡುದು ಮೋಷನ್ ಕಂಟ್ರೋಲ್ ಹೋಗಿ ಬಿಡುದು ಮತ್ತೆ ಮೂತ್ರಕೋಶಕ್ಕೂ ಗರ್ಭಕೋಶಕ್ಕೂ ಒಂದು ರಂಧ್ರ ಬಂದು ಬಿಡುದು ಫಿಸ್ಟುಲಾ ಅಂತದ್ದೆಲ್ಲ ಪ್ರಾಬ್ಲಮ್ ಮೂತ್ರ ಮುಟ್ಟು ಬರುವ ಜಾಗದಿಂದ ಮೂತ್ರ ಬರ್ತದೆ ಅಂಥದ್ದೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಸೊ ಮೋರ್ ಮಾರ್ಟಾಲಿಟಿ ಅಂತ ಇದರಲ್ಲಿ ಕ್ಯಾನ್ಸರ್ ಅಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಅಲ್ಲಿ ಮಾರ್ಟಾಲಿಟಿ ಅಂದ್ರೆ ಮರಣ ಹೊಂದ ಹೊಂದುವವರ ಸಂಖ್ಯೆ ಕಡಿಮೆ ಮಾರ್ಬಿಡಿಟಿ ಜಾಸ್ತಿ ಮಾರ್ಬಿಡಿಟಿ ಅಂತ ಹೇಳಿದ್ರೆ ದೈನಂದಿನದ ಅವರ ಕೆಲಸಗಳನ್ನು ಅವ್ರು ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗುತ್ತೆ ಈ ಕ್ಯಾನ್ಸರ್ ಇಂದ ಸೊ ಇದನ್ನ ನಾವು ಫಸ್ಟ್ ಅಲ್ಲಿ ಕಂಡು ಹಿಡಿದ್ರೆ ಎಲ್ಲಾ ರೀತಿಯಲ್ಲಿ ಇದಕ್ಕೆ ನಿರ್ಮೂಲ ಆ ನೀವಾಗ ಪ್ಯಾಪ್ಸ್ಮಿಯರ್ ಬಗ್ಗೆ ಹೇಳ್ತಾ ಇದ್ರಿ ಆ ಏನು ಪ್ಯಾಪ್ಸ್ಮಿಯರ್ ಅಂದ್ರೆ ಇದು ಏನಂತ ಹೇಳುವಾಗ ಪ್ಯಾಪ್ಸ್ಮಿಯರ್ ಅಂತ ಹೇಳುವಂತದ್ದು ನಮ್ಮ ಎಲ್ಲ ಗೈನಾಕ್ ಅಲ್ಲಿ ಇರ್ತದೆ ನಮ್ಮ ಆದರ್ಶ ಆಸ್ಪತ್ರೆಯಲ್ಲಿ ಬರುವಂತಹ ಎಲ್ಲ ಗಳಲ್ಲಿ ನಾವು ಇದನ್ನ ಲೇಡೀಸಿಗೆ ಮಾಡುವಂತ ಎಲ್ಲ ಪ್ಯಾಕೇಜ್ ಯೂಶಲಿ ಮ್ಯಾರಿಡ್ ಗೆ ಇದರ ನಾವು ಅನುಕೂಲವನ್ನು ಪಡ್ಕೊಳ್ಳಿಕ್ಕೆ ಹೇಳ್ತೇವೆ ಸೊ ಏನಿದು ಪ್ಯಾಪ್ಸ್ಮಿಯರ್ ಅಂತ ಹೇಳಿದ್ರೆ ಅಹ್ ಪೇಶೆಂಟ್ ಅನ್ನ ನಾವು ಕಂಫರ್ಟೇಬಲ್ ಆಗಿ ಮಲಗಿಸಿ ಅವರ ಗರ್ಭಕೋಶವನ್ನು ಗರ್ಭಕೋಶ ಬಾ ಗರ್ಭಕೋಶದ ಬಾಯನ್ನು ನಾವು ಇನ್ಸ್ಪೆಕ್ಟ್ ಮಾಡುತ್ತೇವೆ ನಮ್ಮ ಕಣ್ಣಿಗೆ ಕಾಣುವಂತ ಗರ್ಭಕೋಶದ ಒಂದು ಪಾರ್ಟ್ ಅಂದ್ರೆ ಸರ್ವಿಕ್ಸ್ ಅದನ್ನ ನಾವು ನೋಡಿ ಅಲ್ಲಿಂದ ನಾವು ಬರುವಂತ ಒಂದು ಸ್ಮಿಯರ್ ಅನ್ನ ಅಂದ್ರೆ ಅದರ ಅದರ ಇದನ್ನ ನಾವು ತುಣುಕನ್ನ ತೆಗೆದು ಸ್ಲೈಡ್ ಅಲ್ಲಿ ಹಾಕ್ತೇವೆ ಇಟ್ಸ್ ವೆರಿ ಪೇನ್ಲೆಸ್ ಪ್ರೊಸೀಜರ್ ಪೇನ್ ತಡ್ಕೊಳ್ಳಿಕ್ಕೆ ಎನ್ ಎಸ್ ಆಗಲಿ ಈ ಪ್ರೊಸೀಜರ್ ಮಾಡ್ಲಿಕ್ಕೆ ಏನು ಅಗತ್ಯ ಇಲ್ಲ ಎಲ್ಲರೂ ಇದರ ಸದುಪ ಸದುಪಯೋಗವನ್ನು ಪಡ್ಕೊಳ್ಬಹುದು ಓಪಿ ಡಿ ಅಲ್ಲಿ ಸರಳವಾಗಿ ಮಾಡುವಂತ ಪ್ರೊಸೀಜರ್ ಅಂದ್ರೆ ಪ್ಯಾಪ್ ಸ್ಮಿಯರ್ ಬಟ್ ಅದರ ಸರಳವಾದ ಪ್ರೊಸೀಜರ್ ಆದ್ರೂ ಉಪಯೋಗಗಳು ತುಂಬಾ ಮುಖ್ಯವಾಗಿದೆ ಸೊ ಆವಾಗ ನಾವು ಅದನ್ನು ತೆಗೆದು ಒಂದು ಸ್ಲೈಡ್ ಮಾಡಿ ಅದನ್ನು ಫಿಕ್ಸ್ ಮಾಡಿ ನಾವು ಪೆಥಾಲಜಿಸ್ಟಿಗೆ ಕಳಿಸ್ತೇವೆ ಸೊ ಅದರಲ್ಲಿ ಅವ್ರು ಏನ್ ನೋಡ್ತಾರೆ ಗರ್ಭಕಂಠದಲ್ಲಿ ಬರುವಂತ ಸೆಲ್ಸ್ ಅಲ್ಲಿ ಏನಾದ್ರೂ ತೊಂದರೆ ಇದೆಯಾ ಅಂತ ತೊಂದರೆ ಇದ್ದ ತಕ್ಷಣ ಅವ್ರು ನಮ್ಗೆ ಇಂಟಿಮೇಶನ್ ಕೊಡ್ತಾರೆ ಪ್ಯಾಪ್ಸ್ ಮಿಯರ್ ಈಸ್ ಓಕೆ ಡೈರೆಕ್ಟ್ ನೀವು ಬಯೋಪ್ಸಿಗೆ ಹೋಗಿ ಅದರಲ್ಲಿ ಅವರು ಎ ಟಿಪಿಕಲ್ ಸೆಲ್ಸ್ ಟಿಪಿಕಲ್ ಇಷ್ಟು ಈ ಏಜಿಗೆ ಇಂಥ ಸೆಲ್ಸ್ ಬರಬೇಕು ಅಂತ ಇರುತ್ತೆ ಗರ್ಭಕಂಠದಲ್ಲಿ ಅದಿಲ್ಲದಿದ್ದಾಗ ಎ ಟಿಪಿಕಲ್ ಸೆಲ್ಸ್ ಇದೆ ಮೇಡಮ್ ನೀವು ಡೈರೆಕ್ಟ್ ಇನ್ನು ಬಯೋಪ್ಸಿ ಸ್ಟೇಜ್ ಗೆ ಹೋಗುದು ಒಳ್ಳೇದು ಅಂತ ಅವರು ನಮ್ಗೆ ಇಂಟಿಮೇಟ್ ಮಾಡ್ತಾರೆ ಇದರ ನೆಕ್ಸ್ಟ್ ಸ್ಟೆಪ್ ಆಗಿ ನಾವು ಬೇರೆ ಬೇರೆ ಕಾಲ್ಪೋಸ್ಕೋಪಿ ಬಯೋಪ್ಸಿ ಆಗಿರಲಿ ಡೈರೆಕ್ಟ್ ಸರ್ವೈಕಲ್ ಬಯೋಪ್ಸಿ ಆಗಲಿ ಮಾಡಿಕೊಳ್ಳುವಂಥದ್ದು ಸೊ ಇದೊಂದು ಸ್ಟಾರ್ಟಿಂಗ್ ಹಂತ ಅಂತ ನಾವು ಹೇಳ್ತೇವೆ ಇದನ್ನ ಎಲ್ಲಾ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಇರುವಂತಹ ಮಹಿಳೆಯರು ಯಾರೆಲ್ಲ ಸೆಕ್ಷ ಆಕ್ಟಿವ್ ಇದಾರೆ ಅವರೆಲ್ಲರೂ ಮಾಡ್ಕೊಳ್ಳುವಂತದ್ದು ಒಳ್ಳೆಯದು ಇವಾಗ ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಅಂದ್ರೆ ಬರ್ದೇ ಇರೋ ಹಾಗೆ ವ್ಯಾಕ್ಸಿನೇಷನ್ ಏನಾದರೂ ಇದೆಯಾ ಇದೆ ಇದೆ ಸೊ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಆಪ್ಷನಲ್ ವ್ಯಾಕ್ಸಿನ್ಸ್ ಅಂತ ಮಕ್ಕಳಿಗೆ ಕೊಡುವಲ್ಲಿ ಎರಡು ರೀತಿಯಲ್ಲಿ ನಾವು ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಎರಡು ರೀತಿಯ ವ್ಯಾಕ್ಸಿನ್ಸ್ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ ಗಾರ್ಡಾಸಿಲ್ ಮತ್ತೆ ಸರ್ವೆಕ್ಸ್ ಅಂತ ನಾವೇನು ಹೇಳ್ತೇವೆ ಇದನ್ನ ಯೂಶುಲಿ ಬಿಫೋರ್ ದ ಫಸ್ಟ್ ಸೆಕ್ಶುಲ್ ಕಾಂಟ್ಯಾಕ್ಟ್ ಕೊಡ್ಬೇಕಂತ ಹೇಳ್ತೇವೆ ಹದಿಹರೆಯದ ಹುಡುಗಿಯರಲ್ಲಿ ಇದನ್ನ ಕೊಡುವಂತದ್ದು ಅವರು ಫಸ್ಟ್ ಸೆಕ್ಸ್ ಕಾಂಟ್ಯಾಕ್ಟ್ ಮಾಡುವ ಮುಂಚೆ ಕೊಟ್ರೆ ಇದ್ರದ್ದು ಉಪಯೋಗ ಇದೆ ಅಂತ ಹೇಳ್ತೇವೆ ಎರಡು ರೀತಿಯ ಕ್ಯಾನ್ಸರ್ ಎರಡು ರೀತಿಯ ವ್ಯಾಕ್ಸಿನ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಎಗೇನ್ಸ್ಟ್ ವರ್ಕ್ ಮಾಡ್ತದೆ ಸೊ ಯಾವ ಸ್ಟ್ರೇನ್ಸ್ ಸರ್ವೈಕಲ್ ಕ್ಯಾನ್ಸರ್ ಅನ್ನ ಕಾಸ್ ಮಾಡ್ತದೆ ಅದನ್ನ ಇದು ನಿರ್ಮೂಲನೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ವ್ಯಾಕ್ಸಿನೇಷನ್ ಶೆಡ್ಯೂಲಲ್ಲಿ ಲೇಡೀಸಿಗೆ ಅಂದ್ರೆ ಹುಡುಗಿಯರಿಗೆ ನಾವು ಹದಿಹರೆಯದಲ್ಲಿ ಸ್ಟಾರ್ಟಿಂಗ್ ಏಜ್ ಯೂಶಲಿ ಥರ್ಟೀನ್ ಇಯರ್ಸ್ ನಂತರ ನಾವು ಫಸ್ಟ್ ಮುಟ್ಟಾದ ನಂತರ ಕೊಡ್ಬಹುದು ಸೊ ತ್ರೀ ಡೋಸಸ್ ಇರುತ್ತೆ ಜೀರೋ ತ್ರೀ ಮತ್ತೆ ಸಿಕ್ಸ್ ಮಂತ್ಸ್ ಇದು ಮಧ್ಯದಲ್ಲಿ ಎಲ್ಲಿ ಅದ್ರಿ ಮಂತ್ ಗೆ ತಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೋಸ್ ಅನ್ನ ಅವರು ತಕೊಂಡು ಅದರ ನೆಕ್ಸ್ಟ್ ಬೂಸ್ಟರ್ ಡೋಸ್ ಆ ರೀತಿ ತಕೊಳ್ಬಹುದು ಮೂರು ಮಿನಿಮಮ್ ಡೋಸ್ ಇರುತ್ತೆ ಬಟ್ ಇದು ನಾರ್ಮಲ್ ನಮ್ಮ ಇಂಡಿಯನ್ ಅಸೋಸಿಯೇಷನ್ ಆಫ್ ಪಿಡಾಟ್ರಿಕ್ಸ್ ನಾವು ಈಗ ಬಿ ಸಿ ಜಿ ಡಿ ಪಿ ಟಿ ಅದೆಲ್ಲ ಕೊಡಲೇಬೇಕು ಅಂತ ಗೌರ್ಮೆಂಟ್ ಅಲ್ಲೇ ಬರ್ತದೆ ಅದು ಈಗ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅವೈಲೇಬಲ್ ಇದೆ ಎಲ್ಲರೂ ಅದರ ಪ್ರಯೋಜನ ಪಡ್ಕೊಳ್ಬಹುದು ಬಟ್ ಹೆಚ್ ಪಿ ವಿ ವ್ಯಾಕ್ಸಿನೇಷನ್ಸ್ ಸ್ವಲ್ಪ ಕಾಸ್ಟ್ಲಿ ಮತ್ತೆ ಇದು ಆಪ್ಷನಲ್ ವ್ಯಾಕ್ಸಿನ್ಸ್ ಅಲ್ಲಿ ಮಾತ್ರ ಇಟ್ಟಿದ್ದಾರೆ ಇನ್ನೂ ಸಹ ಇದು ಗೌರ್ಮೆಂಟ್ನ ಮೂಲಕ ಬರ್ತಾ ಇಲ್ಲ ಇಮ್ಯುನೈಸೇಷನ್ ಶೆಡ್ಯೂಲಲ್ಲಿ ಬಟ್ ನೀವು ಯಾವ್ದಾದ್ರೂ ಪಿಡಿಯಾಟ್ರಿಷಿಯನ್ ಮಕ್ಕಳ ಡಾಕ್ಟರ್ ಹತ್ರ ಹೋಗಿ ಈ ರೀತಿ ಇದರ ಮಾಹಿತಿ ಕೇಳಿದ್ರೆ ಅವರು ಅಥವಾ ಗೈನಕಾಲಜಿಸ್ಟ್ ಹತ್ರ ಬಂದು ಇದರ ಇದು ನಮ್ಮ ನಿಮ್ಮ ಮಕ್ಕ ಮಗುವಿಗೆ ಕೊಡ್ಬೇಕಂತ ಹೇಳಿದ್ರೆ ನಾವು ಧಾರಾಳವಾಗಿ ಕೊಡ್ತೇವೆ ಹಾಗಾದರೆ ವ್ಯಾಕ್ಸಿನೇಷನ್ ಹಾಕೋದ್ರ ಮುಖಾಂತರವಾಗಿ ಬರದೇ ಇರೋದು ತಡೆಗಟ್ಟಬಹುದು ಅಲ್ವಾ ಹೆಲ್ದಿ ಫುಡ್ ರುಟೀನ್ಸ್ ಮೂಲಕ ಏನಾದರೂ ತಡೆಗಟ್ಟಬಹುದಾ ಅಂತ ಹೌದು ನಾನು ಮೊದಲನೇ ಕಾರಣ ಈ ಗರ್ಭಕೋಶದ ಗರ್ಭಕಂಠದ ಕ್ಯಾನ್ಸರ್ ಅಲ್ಲಿ ಬರುವಂತದ್ದು ಒನ್ ಆಫ್ ದ ಮೇಜರ್ ಇದು ರಿಸ್ ಫ್ಯಾಕ್ಟರ್ಸ್ ಅಲ್ಲಿ ನ್ಯೂಟ್ರಿಷನಲ್ ಅಲ್ಲಿ ಬರ್ತದೆ ಇಂಡಿಯಾದಲ್ಲಿ ನ್ಯೂಟ್ರಿಷನಲ್ ಡಿಸಾರ್ಡರ್ಸ್ ತುಂಬಾ ಇದೆ ಅಂದ್ರೆ ಬಿಲೋ ಪಾವರ್ಟಿ ಲೈನ್ ಪಾಪ್ಯುಲೇಷನ್ ಲೋ ಸೋಶಿಯೋ ಎಕನಾಮಿಕ್ ಅವರು ತುಂಬಾ ಜಾಸ್ತಿ ಇದ್ದಾರೆ ಸೊ ಇವನ್ ಓವರ್ ನ್ಯೂಟ್ರಿಷನ್ ಅವರು ಇದ್ದಾರೆ ಬಟ್ ಅಂಡರ್ ನ್ಯೂಟ್ರಿಷನ್ ಅಲ್ಲಿ ಕ್ಯಾನ್ಸರ್ ಬರೋದ್ರಿಂದ ಋತುಮತಿಯಾದ ಎಲ್ಲಾ ಹುಡುಗಿಯರಿಗೂ ಈಗ ಆಲ್ರೆಡಿ ಗವರ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡಿದೆ ಐಯನ್ ಟ್ಯಾಬ್ಲೆಟ್ಸ್ ಕೊಡುವಂತದ್ದು ಐಯನ್ ಮತ್ತೆ ಅವರಿಗೆ ಆಹಾರದಲ್ಲಿ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗುವ ಹಾಗೆ ಅಂದ್ರೆ ಡ್ರೈ ಫ್ರೂಟ್ಸ್ ನಟ್ಸ್ ಫ್ರೆಶ್ ಫ್ರೂಟ್ಸ್ ಫ್ರೆಶ್ ವೆಜಿಟೇಬಲ್ಸ್ ಮತ್ತೆ ಮೊಳಕೆ ಬಂದ ಕಾಳುಗಳು ಸಾತ್ವಿಕವಾದ ಆಹಾರ ಟೈಮ್ ಟೈಮಿಗೆ ಅವರು ಮೊಸರು ಕುಡಿಯೋದು ಅಥವಾ ವೆಜ್ ತಿನ್ಬಾರ್ದ ಡಾಕ್ಟ್ರೆ ಇಲ್ಲ ತಿನ್ಬಹುದು ಬಟ್ ಮಾಡುವ ರೀತಿಯಲ್ಲಿ ಉಂಟು ನಾನ್ವೆಜ್ ತಿನ್ಬೋದು ಬಟ್ ಅದನ್ನ ಬ್ಯಾಲೆನ್ಸ್ ಮಾಡಿ ನ್ಯೂಟ್ರಿಷನಲ್ ಆಗಿ ತಿಂದ್ರೆ ಅದ್ರಲ್ಲೂ ಸಹ ಪ್ರೋಟೀನ್ ಅಂಶ ಇದೆ ಪ್ರೋಟೀನ್ ಅಂಶ ಬಾಡಿಗೆ ಸಿಕ್ಕಿದಾಗ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಜಂಕ್ ಫುಡ್ ಅನ್ನ ಅವಾಯ್ಡ್ ಮಾಡುದು ಒಳ್ಳೆದು ಸಿಗರೆಟ್ ಸ್ಮೋಕಿಂಗ್ ಅದು ಲೇಡೀಸ್ ಅಲ್ಲಿ ಸಿಗರೇಟ್ ಸ್ಮೋಕಿಂಗ್ ಬಂದಾಗ ನಾವು ಒಂದು ಹ್ಯೂಮನ್ ಪ್ಯಾಪಿಲೊಮ ವೈರಸ್ಸಿಗೆ ಆಕ್ಟಿವ್ ಆಗಲಿಕ್ಕೆ ಒಂದು ದಾರಿ ಮಾಡಿ ಕೊಟ್ಟಾಗೆ ಆಗ್ತದೆ ಆಲ್ಕೋಹಾಲ್ ಕನ್ಸಂಪ್ಷನ್ ಸ್ಮೋಕಿಂಗ್ ದಯವಿಟ್ಟು ಅವಾಯ್ಡ್ ಮಾಡಿದ್ರೆ ಈ ಕ್ಯಾನ್ಸರ್ ಬರದಿದ್ದಾಗೆ ನಾವು ಮತ್ತೆ ಇಮ್ಯುನಿಟಿ ಇಮ್ಯುನಿಟಿ ಪವರ್ ಅನ್ನ ಯಾವತ್ತು ನಾವು ಇದು ಕಡಿಮೆ ಆಗದಿದ್ದಾಗೆ ನೋಡ್ಕೊಳ್ಬೇಕು ಒಂದು ಸಲ ಇಲ್ಲಿ ಯಾವ ಜೈನಲ್ ಇನ್ಫೆಕ್ಷನ್ ಆಯ್ತು ಅಂದ್ರೆ ಬಿಳಿಮುಟ್ಟಿನ ಸಮಸ್ಯೆ ಬಂತು ತ್ವರಿತವಾಗಿ ಅದಕ್ಕೆ ಅವರು ಟ್ರೀಟ್ಮೆಂಟ್ ಗೈನಕಾಲಜಿಸ್ಟ್ ಹತ್ರ ಬಂದು ಅದಕ್ಕೆ ಮದ್ದು ಮಾಡಿದ್ರೆ ಇದು ಕ್ಯಾನ್ಸರ್ ರೂಪಕ್ಕೆ ಹೋಗರಿದ್ದಾಗೆ ತಡೆಗಟ್ಟಬಹುದು ಓಕೆ ಈ ಒಂದು ಮಂತ್ ಅಂದ್ರೆ ಜನವರಿ ಮಂತ್ ಅನ್ನ ಸರ್ವಿಕಲ್ ಕ್ಯಾನ್ಸರ್ ಅವರ್ನೆಸ್ ಮಂತ್ ಅಂತ ಆಚರಿಸ್ತಾರಲ್ವಾ ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಹೌದು ಇಂಡಿಯನ್ ಗವರ್ನಮೆಂಟ್ ಏನು ಮಾಡಿದೆ ಈ ಗರ್ಭಕೋಶ ಗರ್ಭಕಂಠದ ಕ್ಯಾನ್ಸರ್ ಆ ಹೈ ರಿಸ್ಕ್ ಇಂಡಿಯಾ ಇಂಡಿಯನ್ದು ಮಹಿಳೆಯರಲ್ಲಿ ಇದೆ ಅಂತ ಹೇಳಿದಾಗ ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಜನವರಿ ತಿಂಗಳನ್ನು ಸರ್ವೈಕಲ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಆಗಿ ಘೋಷಣೆ ಮಾಡಿದೆ ಅದರ ಪ್ರಯುಕ್ತ ನಮ್ಮ ಆದರ್ಶ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಮಹಿಳೆಯರಿಗೆ ಬರುವಂತ ಎಲ್ಲಾ ರೀತಿಯ ಕ್ಯಾನ್ಸರ್ಗಳಲ್ಲಿ ಅದರಲ್ಲಿ ಪ್ರಮುಖವಾಗಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮೂಡಿಸ್ಲಿಕ್ಕೆ ನಾವು ಈ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೇವೆ ನಮ್ಮ ಪ್ರತಿದಿನದ ಒಪಿಡಿಯಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾಹಿತಿ ಆಗಲಿ ಮಹಿಳೆಯರಿಗೆ ಚೆಕ್ಅಪ್ ಆಗಲಿ ಪ್ಯಾಪ್ಸ್ಮಿಯರ್ ಆಗಲಿ ಅಲ್ಟ್ರಾಸೌಂಡ್ ಆಗಲಿ ಎಲ್ಲಾ ರೀತಿಯ ಸೌಲಭ್ಯಗಳು ನಮ್ಮ ಒ ಪಿ ಅವೈಲಬಲ್ ಇದೆ ಇದರ ಪರಿ ಯೂಸ್ ಅನ್ನ ಜನರು ತಗೊಳ್ಬೇಕು ಅಂತ ನಾನು ಹೇಳ್ತೇನೆ ಇವಾಗ ನೀವು ಹೇಳಿದ್ರಿ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರಲ್ವಾ ಸೊ ಒಂದು ಮಹಿಳೆಯರಿಂದ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಅಂತ ಓಕೆ ಈಗ ಏನಾಗ್ತಾ ಇದೆ ಸೋಷಿಯಲ್ ಮೀಡಿಯಾ ಆಗಲಿ ಜನರ ಲೈಫ್ ಸ್ಟೈಲ್ ಇಂದ ಆಗಲಿ ಎಲ್ಲರೂ ಈಗ ವಾಟ್ಸಪ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಯೂಸ್ ಮಾಡ್ತಾ ಇದ್ದಾರೆ ಸೊ ನಮ್ಮಲ್ಲಿ ಬರುವಂತ ಪೇಷಂಟ್ ಅರ್ಲಿ ಸ್ಟೇಜ್ ಅಲ್ಲಿ ಬರ್ತಾ ಇದ್ದಾರೆ ಬಟ್ ಸ್ಟಿಲ್ ಈ ಲೋ ಸೋಶಿಯೋ ಇಕನಾಮಿಕ್ ಯಾರು ಪಾಪ್ಯುಲೇಷನ್ ರೂರಲ್ ಏರಿಯಾದಲ್ಲಿ ಭಾರತ ದೇಶದಲ್ಲಿ ತುಂಬ ಗ್ರಾಮಗಳಿವೆ ಇನ್ನು ಅಲ್ಲಿಗೆ ಮಾಹಿತಿ ತಲುಪಬೇಕು ಅಂತ ನಾವು ಇಂತಹ ಪ್ರೋಗ್ರಾಮ್ ಮಾಡಿದಾಗ ಅದರ ಪ್ರಸಾರ ನಾವು ಪೇಪರ್ ಅಲ್ಲಿ ಆಗಲಿ ಇದರಲ್ಲಿ ಮಾಡಿದಾಗ ಅಲ್ಲಿನ ಜನರಿಗೆ ಮುಟ್ಟಬೇಕು ಅಂತ ನಮ್ಮ ಅದೊಂದು ಪ್ರಯತ್ನ ಅದು ಸರ್ಕಾರವೂ ಮಾಡ್ತಾ ಇದೆ ನಮ್ಮ ಆಸ್ಪತ್ರೆಯಿಂದ ಸಹ ನಾವು ಪ್ರತಿಯೊಂದು ಗ್ರಾಮದಲ್ಲಿ ಹೋಗಿ ಆದರ್ಶ ಆಸ್ಪತ್ರೆಯಿಂದ ಗ್ರಾಮಕ್ಕೆ ಹೋಗಿ ನಾವು ಬೈಂದೂರು ಭಟ್ಕಳ್ ಅಂಥ ಇದರಲ್ಲೆಲ್ಲ ನಾವು ಕ್ಯಾಂಪ್ ಗಳನ್ನ ಮಾಡಿ ಅಲ್ಲಿ ಮಹಿಳೆಯರಿಗೆ ಏನಾದರೂ ಸಮಸ್ಯೆ ಇದ್ರೆ ನಮ್ಮ ಆಸ್ಪತ್ರೆಗೆ ಬಂದು ಪ್ಯಾಪ್ಸಿಯರ್ ಮಾಡ್ಕೊಂಡು ಇದರ ಪ ಪ್ರಯೋಜನ ಪಡ್ಕೊಳ್ಳಿಕ್ಕೆ ನಾವು ನಮ್ಮ ಇಂದ ಸಹ ನಾವು ಅವೇರ್ನೆಸ್ ಮೂಡಿಸುವ ಕಾರ್ಯದಲ್ಲಿ ನಾವು ಸಹ ಇದ್ದೇವೆ ಓಕೆ ಇವಾಗ ಸಾಕಷ್ಟು ಮಹಿಳೆಯರು ಈ ತರ ಒಂದು ಸಮಸ್ಯೆ ಬಂದಾಗ ಹೇಳ್ಕೊಳ್ಳಿಕ್ಕೆ ಸ್ವಲ್ಪ ನಾಚಿಕೆ ಪಡ್ತಾರೆ ಹಾಗೆಯೇ ನೆಗ್ಲೆಕ್ಟ್ ಮಾಡಿ ಬಿಡ್ತಾರೆ ಬೇಡ ಸ್ವಲ್ಪ ಟೈಮ್ ಅದ್ರ ಮೇಲೆ ಸರಿ ಆಗತ್ತೆ ಮತ್ತೆ ನೋಡುವ ಈ ರೀತಿ ಅಂತಾರೆ ಸೊ ಅಂತ ಮಹಿಳೆಯರಿಗೆ ಏನು ಹೇಳ್ಬೋದು ಅಂತ ಗರ್ಭಕಂಠದ ಕ್ಯಾನ್ಸರ್ ಪ್ರಿವೆಂಟೆಬಲ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಯಾವಾಗ್ಲೂ ಹೇಳುವಂತ ಮಾತು ಸತ್ಯ ಯಾಕಂತ ಹೇಳಿದ್ರೆ ಇಂಥ ಕ್ಯಾನ್ಸರ್ ನಾಲ್ಕನೇ ಸ್ಟೇಜ್ಗೆ ಹೋದಾಗ ಅದ್ರ ಅಹ್ ರೂಪವೇ ಭಯಾನಕ ಆಗಿರ್ತದೆ ಮತ್ತೆ ಅದರ ಟ್ರೀಟ್ಮೆಂಟ್ ಸಹ ಅಷ್ಟೇ ಇದಾಗಿರ್ತದೆ ಬಟ್ ಫಸ್ಟ್ ಸ್ಟೇಜ್ಗೆ ಬರುವಾಗ್ಲೇ ನಾವು ಅದನ್ನ ನಮ್ಮ ನಾಚಿಕೆ ಇದನ್ನೆಲ್ಲ ಇದು ಮಾಡಿ ಫಸ್ಟ್ ಸ್ಟೆಪ್ ಅವರೊಂದು ತಕೊಂಡ್ರೆ ಅಲ್ಲಿಗೆ ಆಕ್ಚುಲಿ ನಾವು ಅವರ ಸಹಾಯಕ್ಕೆ ಬರ್ತೇವೆ ಅಂತ ನಾವು ಹೇಳ್ತೇವೆ ಯಾಕಂತ ಹೇಳಿದ್ರೆ ಪ್ಯಾಪ್ಸ್ಮಿಯರ್ ಮಾಡುವಲ್ಲಿ ಯಾವ ನಾಚಿಕೆ ಮುಜುಗರವೂ ಇಲ್ಲ ಗೈನಾಕ್ ಚೆಕ್ಅಪ್ ಮಾಡಿಸ್ಕೊಳ್ಳುವಲ್ಲಿ ಯಾವ್ದು ಸಹ ನಾಚಿಕೆ ಮುಜುಗರ ಇಲ್ಲ ಯಾಕಂತ ಹೇಳಿದ್ರೆ ಅಲ್ಲಿಯೇ ಸ್ಟಾರ್ಟಿಂಗ್ ಒಂದ್ಸಲ ತಡೆಗಟ್ಟು ನಾಚಿಗೆಯನ್ನು ಇದು ಮಾಡಿ ಬಂದ್ರೆ ಮತ್ತೆ ಪ್ಯಾಪ್ಸ್ಮಿಯರ ಸೌಲಭ್ಯ ಪಡ್ಕೊಂಡ್ರೆ ಆದ್ರೂ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ರೆ ಅದನ್ನ ನಾವು ತಡ್ಕೊಳ್ಬಹುದು ಅಂತ ನಾವು ಹೇಳ್ತೇವೆ ಇಷ್ಟು ಹೊತ್ತುಗಳ ಕಾಲ ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಮಗೆ ನೀಡಿದ್ರಿ ಯಾಕಂತಂದರೆ ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಮಹಿಳೆಯರಿಗೆ ಮಾಹಿತಿ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನಿಮಗೆ ನಮ್ಮ ದೈಜಿ ಕಡೆಯಿಂದ ಧನ್ಯವಾದಗಳು ಮೇಡಮ್ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ಹೊತ್ತುಗಳ ಕಾಲ ಮೇಡಮ್ ನಮಗೆ ಸರ್ವಿಕಲ್ ಕ್ಯಾನ್ಸರ್ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ ಈ ಒಂದು ಸಂಚಿಕೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತಾ ಹಾಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಥರ ಒಂದು ಸಮಸ್ಯೆ ಬಂದಾಗ ಯಾವುದೇ ಕಾರಣಕ್ಕೂ ಮುಜುಗರಕ್ಕೆ ಒಳಗಾಗದೆ ಹಾಗೆ ನೆಗ್ಲೆಕ್ಟ್ ಮಾಡದೆ ಡಾಕ್ಟರ್ ಬಳಿ ಹೋಗಿ ಸೊಲ್ಯೂಷನನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈ ಜಿ ವರ್ಲ್ಡ್ ಟು ಫೋರ್ ಸೆವೆನ್